ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೆಸವ ಕಿಮ ಗುರುವತ ಸಂಜಯ ಶ್ರೀ ಗುರುಭ್ಯೋ ನಮಃ ನರಕದ ನಮಕಾಗಿಲ ಬಗ್ಗೆ ಮೂರು ಹೆಬ್ಬಾಗಿಲ ಬಗ್ಗೆ ಮೂಲ ಬಗ್ಗೆ ಮೂರು ಬಾಗಿಲು ಮೂಲ ಬಾಗಿಲು ಅದು ಆಸುರ ಧರ್ಮದ ಮೂರು ಅಂತಃಸ್ರೋತಸ್ಸುಗಳು ಅಸುರರ ನಿಂತ ಮೂರು ಗೊಂಬೆಗಳು ಅವರ ನಾಡಿಸುವ ಮೂರು ಶಕ್ತಿಗಳು ಅದರ ಪರಿಚಯ ಮಾಡಿಸಿದ ಕೃಷ್ಣ ಪರಿಚಯ ಮಾಡಿಸಿ ಅದನ್ನು ಬಿಡಬೇಕು ಅಂದ ಅದು ಮೂರನ್ನು ಬಿಡಿ ಅಂದ ಅದು ಮೂರನ್ನು ಬಿಡಿ ಮೂಲ ಮೂರನ್ನು ಬಿಡಿ ಮತ್ತೆ ಎಲ್ಲ ಬಿಟ್ಟೋಗುತ್ತೆ ಅಂತ ಅಸುರ ಧರ್ಮಗಳ ರಾಶಿಗಳ ನಾಶಕ್ಕೆ ಮೂಲ ಸ್ರೋತಸ್ಸುಗಳನ್ನು ತೋರಿಸಿಕೊಟ್ಟ ಅದರಿಂದ ಏನಾಗುತ್ತೆ ಅನ್ನುವುದರ ಬಗ್ಗೆ ಬಹಳ ಸುಂದರವಾದಂತಹ ಒಂದು ಗೆರೆ ವಿಮರ್ಶೆಯ ನೋಡುವಾಗ ಕಾಣುವುದಿಲ್ಲ ಅದು ಕೃಷ್ಣನ ಮುಂದಿನ ಮಾತಿನಲ್ಲಿನ ಚಕಮಕಿ ಎಷ್ಟು ಅದ್ಭುತವಾಗಿದೆ ಒಂದು ವಿಚಾರ ಜ್ಯೋತಿ ಎಷ್ಟು ಎದ್ದಿದೆ ಅಂತ ಗೊತ್ತಾಗುವುದಿಲ್ಲ ಅದನ್ನು ಹೇಳುತ್ತಾನೆ ಅದು ಇಲ್ಲದವನ ಬಗೆ ಹೇಗಿರುತ್ತದೆ ಎನ್ನುವ ಒಂದು ಮುಖ ಆಚರತ್ಯಾತ್ಮನಃ ಏತೈರ್ ವಿಮುಕ್ತ ಕೌಂತ್ಯಯ ತಮೋದ್ವಾರೈ ತ್ರಿಭಿರ್ನರ ಆಚರತಿ ಆತ್ಮನಶ್ರಯ ತಥೋ ಯಾಂತಿ ಪರಾಂಗತಿಂ ತೋ ಯಾತಿ ಪರಾಂಗತಿ ಆಚರತ್ಯಾತ್ಮನ ಶ್ರೇಯ ಎನ್ನುವುದು ಇಡೀ ಗೀತೆಯಲ್ಲಿನ ಒಂದು ಬಂಗಾರದ ನುಡಿ ಅದ್ಭುತವಾದ ನುಡಿ ದೇವರು ಹೇಳುತ್ತಾ ಇದ್ದಾನೆ ಅಂತ ಇಟ್ಟುಕೊಂಡಾಗ ಭಗವಾನು ಆಚೆತ್ಕೊಂಡಾಗ ಆತ್ಮನಃ ಅಂದರೆ ನನಗೆ ಅಂತ ಹೇಳೋದು ದೇವರು ನನಗೆ ಒಳ್ಳೆಯದು ಮಾಡ್ತಾ ಇದ್ದಾನವ ಅಂತ ಅರ್ಥ ನನಗೆ ಒಳಿತನ್ನು ಮಾಡುವವನು ನನಗಿಷ್ಟ ದೇವರ ಹತ್ರ ನಾವು ಕೇಳಿದರೆ ಕೃಷ್ಣನ ಹತ್ರ ಕೇಳಿದರೆ ಕೃಷ್ಣ ನಿನಗೇನು ಮಾಡಿಲಿ ನಿನಗೇನು ಮಾಡಿದರೆ ನಿನ್ನ ಮೋರೆಯಲ್ಲಿ ಮಂದಹಾಸ ಮತ್ತು ಹೆಚ್ಚಾಗುತ್ತದೆ ನಿನ್ನಿಷ್ಟದ ಸುದ್ದಿ ಏನು ಹೇಳು ಏನು ನಡೆಸಿಕೊಟ್ಟರೆ ಆಗತ್ತೆ ಕೇಳಿದರೆ ಬಂಗಾರದ ಗೋಪುರ ಹೇಳಿ ಆನೋ ಅಂತ ನಿರೀಕ್ಷೆ ಮಾಡಿ ನಾವು ಅದಕ್ಕೆ ಬೇಕಾದಷ್ಟು ಉದ್ದದ ಚಕ್ ಪತ್ರವನ್ನು ತಗೊಂಡೋದ್ರೆ ಹೇಗೆ ಸೊನ್ನೆ ಹೆಚ್ಚಿರಬೇಕಾದ್ರೆ ಪತ್ರವು ದೊಡ್ಡದಿರಬೇಕಲ್ಲ ಚೆಕ್ ಪತ್ರ ಇಲ್ಲಾದರೆ ಬರೆಯುವ ಕ್ರಮ ಹೇಗೆ ಬರಬೇಕು ಅಂತ ಇಟ್ಕೊಂಡೋಗಿದ್ರೆ ಅಂದರೆ ಕೃಷ್ಣನಿಗೇನು ಇಷ್ಟ ಅಂತ ನಡೆಸಿಕೊಡ್ಬೇಕಲ್ಲ ನಾವು ಹತ್ತು ದಿನದ ಉತ್ಸವ ಮಾಡಿಸಲಿ ಮೈ ತುಂಬ ಬಂಗಾರ ತೋಡಿಸಲಿ ಅಥವಾ ಸಾವಿರಾರು ಜನರಿಗೆ ಅನಸಂತರ್ಪಣೆಗೈಯಲಿ ಏನು ಮಾಡಿದಾನೆ ನಿನಗಿಷ್ಟ ಅಂದರೆ ಕೃಷ್ಣ ಎಲ್ಲಿ ಹೇಳಿದ್ದಾನೆ ಗೀತೆಯಲ್ಲಿ ಏನು ಮಾಡಿದರೆ ಇಷ್ಟ ಅಂತ ಗೀತೆಯಲ್ಲಿ ಹೇಳಿದ್ದಾನೋ ಉಂಟು ಆತ್ಮನ ಆಚರತ್ಯಾತ್ಮನ ಶ್ರೇಯ ನನಗಿಷ್ಟ ಮಾಡಲಿಕ್ಕೆ ಉಂಟು ಹೇಳಿದ್ದಾನೆ ನನಗಿಷ್ಟ ಮಾಡಿದ ಅಂತ ಅರ್ಥ ಯಾರು ಏತೈರ್ ವಿಮುಕ್ತ ಈ ಮೂರನ್ನು ಬಿಟ್ಟವ ನನಗಿಷ್ಟ ಈ ಮೂರನ್ನು ಬಿಡುವುದೇ ನನಗಿಷ್ಟ ಮಾಡಿದ ಹಾಗೆ ಕಾಮವನ್ನು ಕ್ರೋಧವನ್ನು ಲೋಭವನ್ನು ಯಾರು ಬಿಡುತ್ತಾನೆ ಸರ್ವಾತ್ಮನ ಬಿಡುತ್ತಾನೆ ಬಿಡುತ್ತಾನೆ ಹೇಳಿ ಇನ್ನೊಂದು ಕಡೆಯಲ್ಲಿ ಹಿಡಿಯದವನು ವಿಮುಕ್ತ ಹೇಳಿದ ವಿಶೇಷೇಣ ಮುಕ್ತ ಇಂದು ಹೇಳಿದ್ದಾನವನು ಆಭಿಮುಖೇನ ಅಂತ ಹೇಳುವಲ್ಲಿ ಅಲ್ಲ ಪ್ರದ್ಯುಷನ್ ಸೂಯಕಾಹ ಮಾಂ ಪ್ರದ್ವಿಷಂತೋಭ್ಯಸೂಯಕಾಹಂತ ಪ್ರಾಯನತಕ್ಕಂತಹ ವಿಶೇಷಣ ಉಪಸ ಅಲ್ಲು ಉಪಸರ್ಗ ಅಭ್ಯಸೂಯಕ ಎನ್ನುವಲ್ಲಿ ಅಭಿ ಈ ಎರಡೆರಡು ಉಪಸರ್ಗಗಳು ಅವನ ಸ್ವರೂಪ ಯೋಗ್ಯತೆಯನ್ನು ಹೇಳುತ್ತದೆ ಪ್ರದ್ವಿಷ ಅಂತಹ ಅಂತ ಪ್ರಕರ್ಷವಾಗಿ ದ್ವೇಷ ಅಂದರೆ ಅದು ನಾವು ಸರಿಯಾಗಿ ಹೇಳುವುದಾದ್ರೆ ಶಾಶ್ವತವಾಗಿ ಪರ್ಮನೆಂಟ್ ಶಬ್ದ ಅದು ಪ್ರದ್ವಿಷಂದ ಅಂತ ಯಾವತ್ತು ಇಲ್ಲದ್ದೂ ಸಹ ದ್ವೇಷ ಮಾಡುವುದು ಅಂದರೆ ಸ್ವಭಾವಭೂತವಾದ ದ್ವೇಷ ನಾನು ಕೆಲವೊಮ್ಮೆ ಹೇಳೋದುಂಟು ಸುಮ್ಮನೆ ನೋಡಿಕೊಂಡಾಗ ಮೂಗು ಮುರಿಯೋರು ಯಾಕೆ ಕೇಳಿದರೆ ಯಾಕೋ ಅಂತರ್ಯಾಮಿ ದ್ವೇಷಗಳನ್ನು ನನಗೇನಾಗಬೇಕಾಗಿಲ್ಲ ಅವರು ಅವರು ನಾನೇ ಯಾರು ಗೊತ್ತಿಲ್ಲ ನನಗೆ ಯಾರು ಗೊತ್ತಿಲ್ಲ ನನ್ನಿಂದ ಅವರಿಗೇನು ಸಂಕಟ ಆಗಿಲ್ಲ ಅವರಿಂದ ನನಗೂ ಏನು ಸಂಕಟ ಆಗಲಿಲ್ಲ ಅವರಿಂದ ಬರಬಾರ್ದು ನನಗೂ ಇಲ್ಲ ನನ್ನಿಂದ ಅವರಿಗೆ ಬರಬೇಕಾದ್ದು ಇಲ್ಲ ಆದರೂ ನೋಡುವಾಗ ಯಾಕೋ ಏನೋ ವಿಕಾರ ಆಗುತ್ತಾರೆ ಅಂದರೆ ಏನಿರಬೇಕು ಅಂದರೆ ಅದು ನನ್ನ ಒಳಗಿನ ದೇವರನ್ನು ಅವರು ಇಷ್ಟಪಡ್ತಾ ಇಲ್ಲ ಅಂತರಿಯ ದ್ವೇಷಿಗಳು ಅದು ಅವರೊಳಗಿನ ದೇವರು ಹಾಗೆ ಪ್ರೇರಣೆ ಮಾಡಿ ಹಾಗಾಗಿ ಸುಮ್ಮನೆ ಭಗವಂತನ ಭಕ್ತರನ್ನು ದ್ವೇಷಿಸುವ ಸುಮ್ಮನೆ ಭಗವಂತನ ವೈಭವವನ್ನು ಪ್ರಪಂಚವನ್ನು ಸೃಷ್ಟಿಯನ್ನು ಹಾಳುಗೆಡುವ ಮಂದಿಗೇನು ಹೇಳುವ ಸೇತುವೆ ಇದೆ ಜನ ಹೋಗಿ ಬರ್ತಾ ಇದ್ದಾರೆ ಗಟ್ಟಿ ಮುಟ್ಟಿ ಇದೆ ಚೆನ್ನಾಗಿದೆ ಅದನ್ನು ಬಾಂಬ್ ಇಟ್ಟು ಏನು ಕೇಳಿದರೆ ಏಕೆ ಕೇಳಿದರೆ ಏಕೆ ಏನು ಹೇಳುವ ಅವರೇನು ಆ ಸೇತುವೆಯಲ್ಲಿ ಅಡ್ಡಾಡುವುದಿಲ್ಲ ಅವರಿಗೇನು ಸೇತುವೆ ತೊಂದರೆ ಮಾಡಿದ್ದಿಲ್ಲ ಯಾಕೆ ಕೇಳಿದರೆ ಏನಿಲ್ಲ ಸಂದೀಪಯತ ದಖ್ಯತ ವೃಶ್ಚತ ಅಂತ ಹೇಳಿದಾಗೆ ಎಲ್ಲಿ ಎಲ್ಲ ಸೇತುವೆ ಇದೆ ಎಲ್ಲ ಮಂದಿರ ಇದೆ ಎಲ್ಲೆಲ್ಲ ಮಠಗಳಿವೆ ಎಲ್ಲಿ ಎಲ್ಲ ಗುರುಕುಲ ಇವೆ ಎಲ್ಲೆಲ್ಲ ಆಶ್ರಮ ಇದೆ ಎಲ್ಲೆಲ್ಲ ದನಗಳಿವೆ ಎಲ್ಲೆಲ್ಲ ವೇದವಿದ್ಯೆ ಇದೆ ಅಂಥ ಆಶ್ರಮಗಳಿಗೆಲ್ಲ ಬೆಂಕಿ ಹಾಕಿ ಹಾಳು ಮಾಡಿ ಕೊಚ್ಚಿ ಹಾಕಿ ಅಂದಿದ್ದಾನೆ ಕಂಸ ಇವತ್ತು ಇದ್ದಾರೆ ಅಂತಹ ಕಂಸರು ಅವತ್ತು ಒಬ್ಬ ಕಂಸ ಇದ್ದ ಇವತ್ತು ತುಂಬ ಇದ್ದಾರೆ ರಾಜ್ಯ ರಾಜ್ಯಗಳಲ್ಲಿ ಇರ್ತಾರೆ ಅವನು ಹೇಳಿ ಮಾಡಿಸಿದ ಈಗ ಹೇಳಬೇಕಾಗಿಲ್ಲ ಹಾಗೆ ಮಾಡುವವರೇ ಇದ್ದಾರೆ ಆದ್ದರಿಂದ ಹೇಳಿಕೆ ಬೇಕಾಗಿಲ್ಲ ಅವನು ಹೇಳಿ ಎದುರಲ್ಲಿ ಮಾಡಿದ ಇವರು ಹಿಂಬದಿಯಿಂದ ಮಾಡ್ತಾ ಇದ್ದಾರೆ ಅಷ್ಟೆ ಅದನ್ನು ದೇವರು ಹೇಳ್ತಾನೆ ಅದು ಯಾಕೆ ಕೇಳಿದರೆ ಅದು ಕ್ರೋಧ ಅದೇ ಅಂತ ಅಂದದ್ದು ಯಾವುದೋ ಕ್ಷುದ್ರ ಬಯಕೆಗಳು ಯಾವ ಆಸೆಯೋ ಯಾವ ಒಡೆಯನ ಯೋಚನೆಯೋ ಬಯಕೆಯೋ ಗೊತ್ತಿಲ್ಲ ಅವರಿಗಾಗಿಯೂ ಅಲ್ಲ ಕೆಲವೊಮ್ಮೆ ತಾವೇ ಕಟ್ಟಿಸಿಕೊಂಡ ಬಮ್ಮಿನಿಂದ ಸಾಯುವವರು ಅವರೇನು ಬಯಕೆ ಇದೆ ಅವರೇನು ಬಯಕೆ ಇಲ್ಲ ಅವರು ಸತ್ತನಂದ್ರೆ ಏನು ಬಯಕೆಯನ್ನು ಬಯಸಿಕೊಂಡು ಬದುಕಿಯಾರು ಗೊತ್ತಿಲ್ಲ ಅದನ್ನು ಅವರಿಗೆ ಕೇವಲ ಯಾರದ್ದೋ ಬಯಕೆ ಪ್ರಧಾನ ಕರಣ ಹೇಳಿದ್ದೆ ಹಾಗಲ್ಲ ಹೋರಾಡುತ್ತೆ ದ್ರೋಣ ಹೇಳಿದ್ದು ಆಗಲ್ಲ ಹೋರಾಡ್ತೇನೆ ನಿನಗೋಸ್ಕರ ಹೋರಾಡ್ತೆ ಅವನಿಗೋಸ್ಕರ ಏನಿಲ್ಲ ದ್ರೋಣನಿಗೆ ಪಾಂಡವರು ಏನು ಮಾಡಿದ್ರು ದ್ರೋಣರ ಒಂದು ಚೂರು ತುಂಡನ್ನಾದರೂ ಪಾಂಡವರು ಇಟ್ಟುಕೊಂಡಿದ್ದವರು ಇಲ್ಲ ಕೇಳಲಿಕ್ಕೇನುಂಟು ದ್ರೋಣರ ಹತ್ರ ಗುರುಗಳೇ ನೀವು ಯಾಕೆ ಯುದ್ಧ ಮಾಡ್ತೀರಿ ಕೇಳಿದರೆ ಏನು ಉತ್ತರ ಇದ್ದೆ ದ್ರೋಣರತ್ರ ಏನಿಲ್ಲ ಅವರ ಪಕ್ಷಕ್ಕೆ ನಾನು ಸೇರಿಕೊಂಡು ಯುದ್ಧ ಮಾಡಿ ಯಾಕೆ ಸೇರಿಕೊಂಡ್ರಿ ಅವ್ರು ಕರ್ಕೊಂಡ್ರು ಹೋದೆ ನೀವು ಯಾಕೆ ಹೋಗ್ಬೇಕು ಕೇಳುವಾಗಿಲ್ಲ ಹೇಳುವಾಗಿಲ್ಲ ಏನು ವ್ಯವಸ್ಥೆ ಇಲ್ಲ ಹಾಗಾಗಿ ಇದೆಲ್ಲ ಯಾರ ಕಾಮನೆಯೋ ಎಂತಹ ಕ್ಷುದ್ರವಾದ ಯೋಚನೆಗಳು ಯಾರ ಮೇಲಿನ ಸಿಟ್ಟೋ ಯಾವ ರೀತಿಯ ಸಿಟ್ಟೋ ಏನು ಲೋಭವೋ ಏನು ಆಸೆಯೋ ಏನು ಪಿಟ್ಟಾಸೆಯೋ ಗೊತ್ತಿಲ್ಲ ಅದು ಪಿಟ್ಟಾಸೆ ಬಂದದಾಗಿ ಬಹಳ ಚೂರು ಆಸೆ ಅವನು ಒಳಗಿದ್ದುಕೊಂಡು ಇನ್ನೊಬ್ಬರಿಗೂ ಆ ಆಸೆಯನ್ನು ಚೂರೂ ಆಗದಂತೆ ಆಗುವುದು ಪಿಟ್ಟ ಆಸೆ ಅಂದರೆ ಹಾಗೆ ಪಿಟ್ಟ ಆಸೆ ಅಂದ ಕೆಲವರು ಅದು ಅರ್ಥವೂ ಗೊತ್ತಿರೋದಿಲ್ಲ ಅವನಿಗೆ ನನ್ನ ಆಸೆಯಂತೆ ಇನ್ನೊಬ್ಬರಿಗೆ ಒಂದು ಚೂರು ಆಸೆಯೂ ಆಗಬಾರ್ದು ಹಾಂ ನನ್ನ ಬಟ್ಟಲಿನಲ್ಲಿದ್ದ ತುತ್ತನ್ನು ಅವನಿಗೆ ಕೊಟ್ಟರೆ ಅವನ ಹಸಿ ಒಂದು ಚೂರಾದರೂ ಹೋದರೆ ಕೊಡೋದಿಲ್ಲ ಇವ ನಾನು ಬೇಕಾದ್ರೆ ಚೆಲ್ತೇನೆ ನಿನ್ ಕೊಡೋದಿಲ್ಲ ಇನ್ನೊಬ್ಬರಿಗೆ ಚೂರು ಕೊಡದಂತೆ ಇಟ್ಟುಕೊಳ್ಳುವುದು ನಾನು ಪಿಟ್ಟಾಸಿ ಅಂತೇವೆ ಪಿಟ್ಟಹಾಸೆ ಅಂದರೆ ಪಿಟ್ಟು ಅಂದರೆ ಚೂರು ಒಂದು ಪಿಟ್ಟು ಅನ್ನೋದೇ ಮಾತಾಡದೆ ಹಾಗೆ ಒಂದು ಸದ್ದು ಬರದಂತೆ ಒಂದು ಚೂರು ಅಂತ ಅರ್ಥ ಪಿಟ್ಟು ಅಂದರೆ ಚೂರು ಅಂತ ಅರ್ಥ ಒಂದು ಚೂರು ಇನ್ನೊಬ್ಬರ ಆಸೆಯನ್ನು ಆಗಗೊಡದಿರುವವನು ಪಿಟ್ಟಹಾಸಿ ಅಂದರೆ ಪಿಟ್ಟ ಆಸೆ ಅಂದರೆ ಇದು ಉಲ್ಲೇಖ ಮಾಡಿದವನು ಹೀಗೆ ಲೋಭ ಅಂದರೆ ಅಲ್ಲಿ ಬರುವ ವಿಷಯ ಇನ್ನೊಬ್ಬರಿಗೆ ಒಳಿತಾಗುವುದಿದ್ದರೆ ನಮ್ಮಿಂದ ಯಾವುದೇ ಉಪಕಾರ ಆಗದಂತೆ ನಾವು ನೋಡಿಕೊಳ್ಳಬೇಕು ಎನ್ನುವ ಇರಾದ ಇದು ಮೂರು ಬಿಟ್ಟವ ನನಗಿಷ್ಟ ಅಂತಾನೆ ದೇವರು ಆತ್ಮನಃ ಶ್ರೇಯ ಆಚರತ್ ಆತ್ಮ ಅಂದರೆ ಪರಮಾತ್ಮ ಭಗವಂತ ಆತ್ಮ ಅಂದರೆ ಆತ್ಮ ಭಗವಂತ ದೇವರು ಹೇಳ್ತಾನೆ ನಾನು ಅಂತ ಸ್ವಾತ್ಮತ್ವಕ್ಕೆ ಆತ್ಮ ಅಂದರೆ ಹೆಸರು ನನಗೆ ಅಂತ ದೇವರು ಹಾಂ ಅದು ನನಗೆ ಅತ್ಯಂತ ಒಳ್ಳೆಯದನ್ನು ಮಾಡಬೇಕು ಅಂತ ಯೋಚನೆ ಮಾಡುವವನು ಹೇಗಿರಬೇಕು ಅಂದರೆ ಏತೈರ್ ವಿಮುಕ್ತ ವಿ ಅಂದರೆ ವಿಶೇಷವಾಗಿ ಅದು ಒಮ್ಮೆ ಒಮ್ಮೆ ಪ್ರಭಾವದಿಂದ ಬರಬಹುದು ಎನ್ನುವುದನ್ನು ಇಟ್ಟುಕೊಳ್ತಾರೆ ಅದಕ್ಕೆ ಈಗ ಹೇಳಿ ಕೆಲವು ಸಾತ್ವಿಕರಿಗೂ ಕೋಪ ಬರಬಹುದು ಕೆಲವು ಸಾತ್ವಿಕರು ದೇವರ ಸೃಷ್ಟಿಯನ್ನೇ ದ್ವೇಷಿಸಬಹುದು ಮೈಯ್ಯಬಹುದು ನಿಂದಿಸಬಹುದು ಎಷ್ಟು ದಿನ ಮಾಡ್ತಾರೆ ಗರ್ಗಾಚಾರ್ಯರು ನೋಡಿ ಕೃಷ್ಣನಿಗೆ ನಾಮಕರಣ ಮಾಡಲಿಕ್ಕೆ ಬಂದವರು ಇವನು ಲೋಕೋತ್ತರ ಮೂರ್ತಿ ನಾರಾಯಣನೇ ಹೇಳಿದವರು ಅವರೇ ಕೃಷ್ಣ ಇಲ್ಲ ಮಾಡಲಿಕ್ಕೆ ತಪಸ್ಸು ಮಾಡಿಲ್ವಾ ಮಾಡಿದ ನಂತರ ಅಯ್ಯೋ ತಪ್ಪಾಯಿತು ಇನ್ನೊಂದು ತಪಸ್ಸು ತಪ್ಪಾದ್ದಕ್ಕೆ ಮತ್ತೊಂದು ತಪಸ್ಸು ಮಾಡಿದ್ದೆ ಹಾಗಾಗಿ ಯಾರ್ಯಾರೋ ಕೆಲವೊಮ್ಮೆ ಅವೇಶಗಳಿಂದ ಪ್ರಭಾವದಿಂದ ಯಾವುದು ಕ್ಷುದ್ರವಾಗಿರತಕ್ಕಂತಹ ಕಾಲದ ಘಟ್ಟದಲ್ಲಿ ತಪ್ಪು ನಡೆಸಿದರೂ ಅದು ಪರಿಪೂರ್ಣವಾಗಿ ವಿಶೇಷವಾಗಿ ಅಲ್ಲ ಸ್ವರೂಪಭೂತವಾಗಿ ಇಲ್ಲ ಯೋಗ್ಯತೆಯಂತೆ ಅಲ್ಲ ಅಲ್ಲಿಕ್ಕೆ ಪ್ರದ್ಯಂತಹ ಹಬ್ಬಿಸುವ ಅಂತ ಹೇಳಿದ್ದು ಅದನ್ನು ಇಲ್ಲಿ ಹೇಳಿ ವಿಮುಕ್ತ ಅಂತ ಸಹಜವಾಗಿಯೇ ಇಲ್ಲ ಬಲಾತ್ಕಾರದಲ್ಲಿ ಅಲ್ಲ ಹೇಳಿದ್ದಾರೆ ಅಂತ ಹೇಳಿಕೊಂಡು ಒಂದು ಆಹತ ವೈರಾಗ್ಯ ಅಲ್ಲ ಒಪ್ಪಿಸಿಕೊಂಡ ಬಲಾತ್ಕಾರದಲ್ಲಿ ಹಾಕಿಕೊಂಡ ವೈರಾಗ್ಯ ಅಲ್ಲ ಅಂತ ಸಹಜವಾಗಿ ಸಹಜವಾಗಿ ಈ ಮೂರು ವಸ್ತುಗಳಿಂದ ಕಾಮನೆಯಿಂದ ಸ್ಥಿತ್ತಿನಿಂದ ಲೋಭದ ಕತೆಯಿಂದ ದೂರ ಆದವ ಏತ ಇರ್ವಿ ಕೌಂತೇಯ ತಮೋದ್ವಾರೈಹಿ ತ್ರಿವಿಹಿ ನರಹ ಮತ್ತು ಹೇಳ್ತಾನೆ ಹಿಂದೆ ಹೇಳಿದ್ದು ಶಬ್ದ ಬೇರೆ ಈಗ ಹೇಳುವ ಶಬ್ದ ಬೇರೆ ಅದೇ ಶಬ್ದ ಹಿಂದೆ ನರಕ ಶಬ್ದ ಬಂದಿತ್ತು ಈಗ ನರ ಬಂದಿದ್ದಾನೆ ಹಿಂದೆ ನರಕದ ದ್ವಾರ ತ್ರಿವಿಧಂ ದ್ವಾರಂ ದ್ವಾರ ಕರೆದಿದ್ದಾನೆ ಹಾಗಾದ್ರೆ ಕೃಷ್ಣನಿಗೆ ನರಕ ಶಬ್ದ ನಿತ್ಯ ನರಕವನ್ನು ಹೇಳಿದ್ದು ಅರ್ಥ ಆಯ್ತು ಇದು ತಮಸ್ಸಿನ ದಾರಿಯಿಂದ ತಮಸ್ಸು ಅಂದ್ರೆ ನಿತ್ಯ ನರಕ ಖಾಲಿ ನರಕ ಅಲ್ಲ ನರಕದಲ್ಲಿ ಒಂದು ವಿಶೇಷ ನರಕಕ್ಕೆ ತಮಸ್ಸೆಸ್ತರು ತಮಸ್ಸು ಅಂದಂಧಮಸ್ಸು ಅಂತ ಎರಡು ಅದು ವಿಶೇಷ ನರಕ ವಿಶೇಷ ನರಕ ಅಂದರೆ ನಿತ್ಯ ನರಕ ಅಲ್ಲಿಂದ ಹಿಂದೆ ಬರಲಿಕ್ಕಿಲ್ಲ ನರಕ ಸ್ವರ್ಗ ಲೋಕ ಈ ಲೋಕ ಇದು ಮೂರು ಕ್ರಮ ಈ ಲೋಕದಲ್ಲಿ ಮಾಡಿದರ ಪುಣ್ಯ ಮತ್ತು ಪಾಪಗಳ ಜೀವನಿಗೆ ಅನುಭವಕ್ಕೆ ಸಿಗುವಂತೆ ಪರಿಪೂರ್ಣವಾಗುವ ವ್ಯವಸ್ಥೆ ಅದು ಸ್ವರ್ಗ ಮತ್ತು ನರಕ ಸುಖದ ಪ್ರಾಪ್ತಿಗೆ ಸ್ವರ್ಗ ನರಕದ ಪ್ರಾಪ್ತಿಯಲ್ಲಿ ದುಃಖ ಸುಖಕ್ಕಾಗಿ ಸ್ವರ್ಗ ದುಃಖಕ್ಕಾಗಿ ನರಕ ಇದು ಸರಿಯಾಗಿ ಇರುವಂಥದ್ದು ಇಲ್ಲಿ ಆದರೂ ಆಗುವುದಿಲ್ಲ ಅಂತಹ ಸುಖ ಅಂತಹ ದುಃಖ ಇಲ್ಲಿ ಆಗುವುದಿಲ್ಲ ಅಂತ ಅದೇ ಯಾರು ಸ್ವರ್ಗದಲ್ಲಿ ಏರಿದವ ಸುಖವನ್ನುಂಡವನು ಅವನೇ ನರಕಕ್ಕೂ ಬೀಳ್ತಾನೆ ಬೀಳಬೇಕೆ ಕ್ಷೀಣೆ ಪುಣ್ಯ ಮತ್ತೆ ಲೋಕ ಮಿಶನ್ ಮುಗಿದು ಐತೆ ಅಂತಾರೆ ಪುಣ್ಯ ಮುಗಿಯಿತು ಇನ್ನು ಪಾಪಚೂರು ಬಾಕಿ ಇದೆ ಅದನ್ನು ತಿನ್ಲಿಕ್ಕೆ ಅಂತ ಪಾಪ ಮುಗಿತ ನಂತರ ಮತ್ತೆ ಬಾಕಿ ಸ್ವರ್ಗ ಇದ್ದರೆ ಕಳಿಸ್ತಾರೆ ಇಲ್ಲ ಲೋಕಕ್ಕೆ ಕಳಿಸ್ತಾರೆ ಸ್ವಲ್ಪ ಇದ್ದಾಗ ಶೇಷ ಇದ್ದಾಗ ಲೋಕಕ್ಕೆ ಕಳಿಸಿ ಇನ್ನು ಬೇಕಾದ್ರೆ ಏನಾದರೂ ಮಾಡಿಕೊಂಡು ಬಾ ಅಂತ ಅಲ್ಲಿ ಮುಗಿದಾಯ್ತು ಅಲ್ಲಿ ಮಾಡಲಿಕ್ಕಿಲ್ಲ ಇದು ಕೇವಲ ಈ ನೆಲದಲ್ಲಿ ಮಾತ್ರವೇ ಮಾಡಲಿಕ್ಕಿರತಕ್ಕಂತಹ ಸವಲತ್ತುಗಳು ಸಾಧನೆಗಳು ಸ್ವರ್ಗದಲ್ಲಿ ನಾನು ದೇವರ ಸ್ಮರಣೆ ಮಾಡುತ್ತೇನೆ ಜಪತಪ ಅನುಷ್ಠಾನ ಮಾಡುತ್ತೇನೆ ಅಂದರೆ ಮಾಡು ಮಾಡಲಿಕ್ಕೆ ಯಾರು ಬೇಡ ಹೇಳುವುದಿಲ್ಲ ಆದರೆ ಏನಾದರೂ ಕೊಡು ಅಂತ ಕೇಳಲಿಕ್ಕಿಲ್ಲ ಅಲ್ಲಿ ಏನಿಲ್ಲ ಅಲ್ಲಿ ಸೇವೆ ಸಂಭಾವನೆ ದಕ್ಷಿಣೆ ಅದು ಯಾವುದೂ ಇಲ್ಲ ಅಲ್ಲಿ ನಡೆಯುವುದಿಲ್ಲ ನರಕದಲ್ಲಿ ಅಯ್ಯೋ ತಪ್ಪಿಯೋಯಿತು ಒಮ್ಮೆ ಈ ನರಕದಿಂದ ಪಾರು ಮಾಡಲಿಕ್ಕೆ ಒಮ್ಮೆ ಹರಿನಾರಾಯಣ ಹೇಳುತ್ತೇನೆಂದರೆ ಹೇಳಿಕೋ ಈಗ ತಪ್ಪಿದಲಿಕ್ಕಿಲ್ಲ ಅದಕ್ಕೆ ಬೆಲೆ ಇಲ್ಲ ಕೊಡುವುದಿಲ್ಲ ಇಲ್ಲಿ ಏನು ಸಾಧನೆ ಮಾಡಲಿಕ್ಕಿಲ್ಲ ಆ ನರಕದಲ್ಲಿ ದೇವರ ನೆನಪು ಬರುವುದೂ ಇಲ್ಲ ದೇವರು ಕೊಡುವುದೂ ಇಲ್ಲ ನೆನಪನ್ನು ಆ ಸುಖದಲ್ಲಿ ದೇವರು ನೆನಪಿಗೆ ತರುವುದೂ ಇಲ್ಲ ಸುಖ ಅನುಭವಿಸು ಸಾಕು ಅಷ್ಟೇ ಅಂತಾನೆ ಮನಸ್ಸಿನಲ್ಲಿ ಈ ಕ್ಷುದ್ರವಾದ ಸುಖವನ್ನು ಅಪೇಕ್ಷೆ ಮಾಡಿ ನೀನು ವ್ರತನಿಯಮಗಳನ್ನೆಲ್ಲ ಮಾಡ್ತಾ ಇದ್ದೆ ಅದರಿಂದ ತಗೋ ತಿನ್ನು ಅಂತಾರೆ ಅಷ್ಟೇ ನಮಗೆ ಕಾಯಿಲೆ ಇದ್ದರೂ ಸಿಹಿ ತಿನ್ನು ಅಂತ ಹೇಳಿ ಒತ್ತಾಯ ಮಾಡಿಸಿ ತಿನ್ನಿಸಿದಿಲ್ಲು ಹಾಗೆ ಇಲ್ಲಿ ತಿನ್ನು ಪರವಾಗಿಲ್ಲ ಅದೇ ರೀತಿಯಾಗಿ ಸ್ವರ್ಗದ ಸುಖ ಎನ್ನುವುದೊಂದು ಸಿಹಿ ಕಾಯಿಲೆ ಇದ್ದವರಿಗೆ ಉಣಬಡಿಸಿದ ಸಿಹಿ ತಿಂದಿದ್ದಾಗೆ ಅದು ತಿಂದಾಗಿದೆ ಹೆಚ್ಚಾಗ್ತಾ ತಗೊಂಡು ಎಂತ ಮಾಡುವುದು ಏನು ಮಾಡೋದು ಮಾಡು ಮಾಡಿ ಆಗಿದೆ ತಿನ್ನುವುದು ಹಾಗೆ ಅದೇ ರೀತಿಯಾದ ಕಥೆಗಳು ಅದೇನು ವಿಶೇಷವಾದ ಒಳ್ಳೆಯ ರೀತಿಯಲ್ಲ ಸುಮ್ಮನೆ ಮಾಡಿದ್ದಕ್ಕೊಂದು ಕರ್ಮದ ಅದು ದೇವರು ಇಲ್ಲೇ ಹೇಳುವುದಕ್ಕೆ ಉಂಟು ಹೇಳಿದ್ದಾನೆ ಅದು ಮುಖ್ಯ ಅಲ್ಲ ಪ್ರಶಸ್ತ ಅಲ್ಲ ಪ್ರಶಸ್ತವಾದದ್ದು ಭಗವಂತನೆಡೆಗೆ ಸಾಗುವಂಥದ್ದು ಕ್ಷುದ್ರವಾದ ಈ ಮೂರು ಲೋಕದ ಪರಿಧಿಯೊಳಗೆ ತಿರುಗುವುದಲ್ಲ ಆದರೂ ಅತ್ ಅತಿಶಯಿತವಾದ ಒಳ್ಳೆಯ ಕೆಲಸ ಮಾಡಿದಾಗ ಮೋಕ್ಷ ಇರುವಂತೆ ಅತಿಶಹಿತವಾದ ಕೆಟ್ಟ ಕೆಲಸ ಮಾಡಿದಾಗ ನರಕ ಸಾಲದು ಹೇಳಿ ನಿತ್ಯ ನರಕವನ್ನು ಕೊಟ್ಟರೆ ತಮಸ್ಸು ಅದಕ್ಕೆ ಇಲ್ಲಿ ತಮೋದ್ವಾರ ಈ ಹೇಳಿತ್ತು ನರಕದ ಬಾಗಿಲು ಅಂತ ಹಿಂದೆ ಹೇಳಿದರೆ ಈಗ ನೇರ ಕೃಷ್ಣ ಹೇಳ್ತಾನೆ ಇದು ತಮಸ್ಸಿನ ಬಾಗಿಲಿಂದವಾ ಅಂತ ನೀನು ನರಕಕ್ಕೆ ಹೋಗದಂತೆ ಒಳ್ಳೆಯ ಕೆಲಸ ಮಾಡ್ತಾ ಅಪಾಮ ಸೋಮ ಅಂತ ಅಂತೇಳಿಕೊಂಡು ಅಷ್ಟರಲ್ಲಿ ನಿಂತುಕೊಂಡು ಎನ್ನಿಯ ಯಾವುದೋ ಸೋಮಯಾಗ ಅಜಯಾಗ ಇದನ್ನೆಲ್ಲ ಮಾಡಿಕೊಂಡು ಕೂತ್ಕೊಳ್ಬೇಡ ಅದು ಉಪಯೋಗ ಆಗುವುದಿಲ್ಲ ಅಂತ ಅದು ಪ್ರಯೋಜನ ಇಲ್ಲ ಅದರಲ್ಲಿ ಮತ್ತೆ ನರಕದ ಸ್ಪರ್ಶ ಬರುತ್ತೆ ಕೆಳಗೆ ಬೀಳಿಕೊಂಡು ಮೇಲೆ ಕೆಳಗೆ ಆಗತ್ತೆ ಆದ್ದರಿಂದ ವಿಮುಕ್ತ ಪರಿಪೂರ್ಣವಾಗಿ ಇಲ್ಲಿಂದ ಬಿಡುಗಡೆಯನ್ನು ಪಡೀಬೇಕು ತಮಸ್ಸಿಗೆ ಹೋಗಲೇಬಾರದು ತಮೋದ್ವಾರೈ ತಮಸ್ಸು ಅಂದರೆ ತಮಸ್ಸು ಅಂದ್ರೆ ಅಂದಂಥ ತಮಸ್ಸು ಹೇಳಿ ಆಯ್ತಲ್ಲ ಎರಡು ಬಗ್ಗೆ ಎದ್ದೊಂದು ನಮಸ್ಸು ಮತ್ತು ಅಂದೊಂದು ನಮಸ್ಸು ಎರಡು ಹತ್ತಿರ ಹತ್ತಿರ ದಟ್ಟ ಕತ್ತಲೆ ಕತ್ತಲೆ ಅಷ್ಟೆ ಅದರಲ್ಲಿಯೂ ನರಕಗಳ ಬಗ್ಗೆ ಒಂದೊಂದರಲ್ಲಿ ಐದೈದು ವಿಧ ಉಂಟು ಅಂತ ಹೇಳುತ್ತದೆ ಪುರಾಣ ಹೇಳುವಾಗ ನರಕಗಳಲ್ಲಿಯೂ ಎಲ್ಲ ನರಕಗಳಲ್ಲಿ ಅದು ಒಂದು ಹೊಸ ವಿಚಾರ ಪುರಾಣಗಳು ಕೊಟ್ಟದ್ದು ನಮಗೆ ನರಕದ ಬಗ್ಗೆ ಯಾರು ಚಿಂತನೆ ಮಾಡಲಿಕ್ಕೆ ಹೋಗಲಿಲ್ಲ ಅದನ್ನು ಸಂಶೋಧನೆ ಮಾಡಿದರೆ ಚೆನ್ನಾಗಿರುತ್ತೆ ಅದು ಹೇಳುತ್ತದೆ ಒಂದೊಂದು ನರಕಗಳು ಐದು ವಿಧ ಉಂಟಂತು ಐದು ಇಂದ್ರಗಳಿಗೆ ಅನುಕೂಲಕರವಾಗಿ ಉಂಟುಂಟು ಒಂದೊಂದು ನರಕಗಳಲ್ಲಿ ಕಣ್ಣಿಗೆ ನೋವು ಅಂದರೆ ಅವನು ಇಟ್ಟುಕೊಳ್ಳಿ ಹೀಗೆ ಅಂತ ಕುಂಬಿ ಪಾಕ ಅಂತ ಇಟ್ಟುಕೊಳ್ಳಿ ಬಾಣಾಲೆ ಕಾಯ್ದ ಎಣ್ಣೆ ಬಾಣಾಲೆ ಅಂತ ಅನ್ಯಾಯ ಮಾಡಿದವರನ್ನು ಹಾಕ್ತಾರೆ ಅದರಲ್ಲಿ ಅದೇನು ಹೋಗುವುದಿಲ್ಲ ಜೀವನಿಗೆ ಆಗುವುದಿಲ್ಲಲ್ಲ ನೋವು ಮಾತ್ರ ಆಗುವುದಷ್ಟೆ ಅದು ಇಷ್ಟು ಹೊತ್ತು ಹಾಕಬೇಕು ಅಂದ್ರೂ ಅಷ್ಟೊತ್ತು ಅವನು ತೆಗಿತಾನೆ ಆಗ ಕಣ್ಣಿಗೆ ಮಾತ್ರ ನೋವು ಎನ್ನುವುದೊಂದು ಕುಂಬಿಪಾಕ ಕಿವಿಗೆ ಮಾತ್ರ ಒಂದು ಸುಳ್ಳು ಹೇಳಿಸಿ ಇನ್ನೊಬ್ಬರು ಕಿವಿ ಚುಚ್ಚಿದ ಅವನಿಗೆ ಗುಂಬಿ ಪಾಕದಲ್ಲಿ ಹಾಕಿದರೆ ಕಿವಿ ಮಾತ್ರ ಅವನಿಗೆ ನೋಯ್ಬೇಕು ಬಾಯಿ ಮಾತ್ರ ನೋವಬೇಕು ಹಾಗೆ ಹೀಗೆ ಜ್ಞಾನೇಂದ್ರಿಗಳ ಒಂದೊಂದನ್ನು ಹಿಡಿದು ನೋಯಿಸಿಕೊಳ್ಳುವಂತೆ ಇಷ್ಟೇನು ಸ್ಪಷ್ಟ ಹೇಳಲಿಲ್ಲ ಅಲ್ಲಿ ಅವರು ಪಂಚ ವಿಧ ಇದೆ ಎನ್ನುವುದನ್ನು ಇಷ್ಟೇ ಹೇಳಿಕೊಂಡು ಓಡಿ ಹೋಗ್ತಾರೆ ಪುರಾಣಕಾರ ಅದು ಯಾವ ರೀತಿ ಪಂಚವಿಧ ಎನ್ನುವ ವಿಶ್ಲೇಷಣೆ ಮಾಡುವುದಿಲ್ಲ ಹೀಗೆ ಪ್ರತಿಯೊಂದು ನರಕಗಳು ಮತ್ತೆ ಐದೈದು ಬಗೆ ಅದನ್ನು ಇಪ್ಪತ್ತೆಂಟು ಕೋಟಿ ಆಯಿತು ಮತ್ತು ಅದರಲ್ಲಿ ಐದು ಬಗೆ ಮಾಡಿಕೊಂಡೆ ಎಷ್ಟಾಗುತ್ತೆ ಸುಮಾರಾಗುತ್ತೆ ಆ ಐದರಲ್ಲಿ ಮತ್ತೆ ಸುಳ್ಳು ಹೇಳಿದ್ದಾನೆ ಕಣ್ಣಿನಲ್ಲಿ ಸುಳ್ಳನ್ನು ಸೂಚನೆಯೂ ಮಾಡಿದ್ದಾನೆ ಆದರೆ ಎರಡು ನೋವಾಗಬೇಕಲ್ಲ ಎರಡು ಹೊತ್ತು ಹಾಕಬೇಕು ಅವನನ್ನು ಮತ್ತೆ ಹಾಗಾದರೆ ಎರಡು ಒಟ್ಟಾಗಿರತಕ್ಕ ಒಂದು ಕುಂಬಿ ಬೇರೆ ಕಣ್ಣಿಗೆ ಮಾತ್ರ ನೋವಾಗುವಂತೆ ಕಾಯಿಸುವ ಒಂದು ವಿಧಾನವೇ ಬೇರೆ ಬಾಣ ಎಣ್ಣೆ ಕಾಯಕೆಯ ವಿಷಯ ಬೇರೆ ಕಣ್ಣು ಬಾಯಿ ಒಟ್ಟಿಗೆ ನೋವಾಗುವಂತೆ ಮಾಡೋದು ಮತ್ತೊಂದು ಉಂಟದು ಬೇರೆ ಈಗ ಎರಡೊಟ್ಟಾಗಿ ಮೂರೊಟ್ಟಾಗಿ ದ್ವಿಗ್ರಹ ಯೋಗ ತ್ರಿಗ್ರಹ ಯೋಗ ಪಂಚಗ್ರಹ ಯೋಗ ಚತುರ್ಗ್ರಹ ಯೋಗ ಎಲ್ಲ ಇದ್ದಾಗೆ ಆ ಗ್ರಹಗಳಲ್ಲಿಯೂ ಇದೆಲ್ಲ ಗ್ರಹಗಳಿದಾವಲ್ಲ ಇಂದ್ರಿಯಗಳಿಗೆ ಗ್ರಹಗಳು ಕರೀತಾರೆ ಕಣ್ಣು ಎನ್ನುವುದು ರೂಪಗ್ರಹ ರೂಪವನ್ನು ಗ್ರಹಣ ಮಾಡುವುದರಿಂದ ಕಣ್ಣು ಎನ್ನುವುದೊಂದು ಗ್ರಹ ಕಿವಿ ಎನ್ನುವುದೊಂದು ಗ್ರಹ ಶಬ್ದವನ್ನು ಗ್ರಹಣ ಮಾಡುವುದರಿಂದ ಶಬ್ದ ಗೃಹಾತಿ ಶಬ್ದ ಗ್ರಹ ಅಂತ ಹಾಗೆ ಇದು ನಮ್ಮದು ಪಂಚಗ್ರಹ ದಶಗ್ರಹ ಈ ಯೋಗ ಈ ಗ್ರಹಗಳಲ್ಲಿಯೂ ಯಾವುದು ಎರಡು ಅಂತಾಗಬೇಕಲ್ಲ ಕಣ್ಣು ಕಿವಿ ಕಣ್ಣು ಬಾಯಿ ಕಣ್ಣು ಮೂಗು ಹಾಗೆ ಆದರೆ ದ್ವಿಗ್ರಹದಲ್ಲಿಯೂ ಎರಡು ಬಗೆ ಯಾವುದು ಅದರಲ್ಲಿ ಮತ್ತೊಂದು ಐದು ವಿಧ ತ್ರಿಗ್ರಹದಲ್ಲಿ ಅದರಲ್ಲಿ ಮತ್ತೊಂದು ಕೆಲವು ವಿಧ ಚತುರ್ಗ್ರಹದಲ್ಲಿ ಮತ್ತೆ ಎಷ್ಟೋ ವಿಧಾನಗಳು ಹೀಗೆ ಪಂಚಗ್ರಹದಲ್ಲಿ ಮತ್ತಷ್ಟು ವಿಧಾನಗಳು ನೋಡಿಕೊಂಡಾಗ ಎಷ್ಟಾಯ್ತು ಆಯ್ತು ನೋಡಿ ಅದನ್ನು ಗುಣಿಸು ಐದು ಮಾಡಿದ್ರೂ ಉಪಯೋಗ ಆಗಲಿಲ್ಲ ಐದು ಗುಣಿಸು ನಾಲ್ಕು ಗುಣಿಸು ಮೂರು ಗುಣಿಸು ಎರಡು ಒಂದು ಮಾಡಿ ಮಾಡಬೇಕು ಇದು ವಿಧಾನಗಳ ಲೆಕ್ಕಾಚಾರ ಸೂತ್ರವನ್ನು ಅವಲಂಬಿಸಿಕೊಂಡ್ರೆ ಇರತಕ್ಕಂತಹ ಕೋಟಿಗಳ ಸಂಖ್ಯೆ ನರಕಗಳು ಅದು ಹೇಳಿದ ಅದನ್ನ ಅಷ್ಟು ನರಕಗಳು ಹಿಂದೆ ಬರಲಿಕ್ಕಿದ್ದರೆ ಅದರಲ್ಲಿ ಮತ್ತೆ ಎರಡು ಕತ್ತಲು ಮತ್ತು ಗಾಢ ಕತ್ತಲು ಅಂತ ವಿಧಾನ ಹೇಳಿದ್ದು ಅದು ಹೇಗೆ ಗೊತ್ತಿಲ್ಲ ಒಂದು ಕತ್ತಲಲ್ಲಿ ಐದು ಇಂದ್ರಿಯೆಗೆ ನೋವಿಲ್ಲವೋ ಕೇಳಬೇಡಿ ಪಂಚಗಷ್ಟೇ ಕಷ್ಟೇ ಅಂತ ತ್ರಿವಿಕ್ರ ಪಂಡಿತರು ಹೇಳಿದರೆ ಐದು ಇಂದ್ರಿಯಗಳಿಗೂ ಕಷ್ಟ ಆಗುವುದು ಒಂದು ತಮಸ್ಸು ಒಂದೊಂದು ಇಂದ್ರಿಯಗಳಿಗೆ ಕಷ್ಟ ಆಗುವಂತೆ ಒಂದಿರುವುದು ಇನ್ನೊಂದು ತಮಸ್ಸು ಅದರಿಂದ ತಮಸ್ಸು ಮತ್ತು ಅಂದಂನ ತಮಸ್ಸಿಗೆ ಇರತಕ್ಕ ವ್ಯತ್ಯಾಸದಲ್ಲಿ ಒಂದು ಪ್ರಭೇದ ಏಕಕಾಲದಲ್ಲಿ ಐದು ಇಂದ್ರಿಯಕ್ಕೆ ನೋವು ಆಗುವುದು ಒಮ್ಮೆ ಒಂದು ಇಂದ್ರಿಯಕ್ಕೆ ಮಾತ್ರ ನೋವು ಆಗ್ತಾ ಇರುವುದು ಅದೇ ಮಾತ್ರ ಅಲ್ಲ ಅದಾಗಿನ್ನೊಮ್ಮೆ ಆಗ್ಬೋದು ಒಂದರಲ್ಲಿಯೇ ಒಮ್ಮೆ ಕಣ್ಣು ನೋವು ಆಗ್ತಾ ಇರ್ತದೆ ತಲೆ ಸಿಡಿಲಿಕ್ಕೆ ಶುರುವಾಗುತ್ತೆ ಮತ್ತೆ ಬಾಯಿ ವಿಪರೀತವಾಗಿ ಒಣಗಿಕೊಳ್ಳುತ್ತದೆ ಹೀಗೆ ಒಂದರಲ್ಲೇ ಒಂದರ ನಂತರ ಒಂದು ನೋವಿನ ಅನುಭವ ಬರೋದು ಒಮ್ಮೆ ಬೇರೆ ಅಷ್ಟು ಕಡೆಯಿಂದ ಚೇಳು ಕಚ್ಚಬೇಕು ಈ ಮಂಗನ ಬಗ್ಗೆ ಮಾತಾಡುವಾಗ ಹೇಳುತ್ತಾರೆ ಕಳ್ಳು ಕುಡಿದಿರಬೇಕು ಚೇಳು ಕಚ್ಚಿರಬೇಕು ಅತ್ತ ಭೂತವೂ ಪ್ರವೇಶ ಮಾಡಿರಬೇಕು ಆಗ ಹೇಗಾಗಬೇಡ ಅಂತ ಒಂದು ಮಾಡಿದ್ರೇ ಸರಿ ಇರುವುದಿಲ್ಲ ಕಳ್ಳು ಕುಡಿದವನೇ ತೂರಾಡ್ತದೆ ಅದು ಮಂಗನ ಬಗ್ಗೆ ಕೇಳಿಕೊಂಡ ಮೊದಲೇ ಮಂಗ ಕಳ್ಳು ಕುಡಿದಿದೆ ಅಂದರೆ ಮೊದಲೇ ಚೇಷ್ಟೆ ಮಾಡುವುದಕ್ಕೆ ಎರಡು ಪಾಲ ಆಯ್ತು ಈಗ ಅದರ ಮಧ್ಯೆಯಲ್ಲಿ ಚೇಳು ಕಚ್ಚಿದೆ ಅಂದರೆ ಇನ್ನೇನು ಹೇಳೋ ಮೂರನೇ ಪಾಲು ಸೇರಿಕೊಂಡಿತು ಅದರ ಮಧ್ಯೆಯಲ್ಲಿ ಅದಕ್ಕೆ ಭೂತ ಪ್ರವೇಶ ಮಾಡಿದರೆ ಮಾತಾಡುವಾಗೇ ಇಲ್ಲ ಅಂದಾನೆ ಭೂತಾವಿಷ್ಟನಾದವನ ಕಥೆ ಹೇಗಿರ್ತದೆ ಚೇಷ್ಟೆ ಹೇಗಿರ್ತದೆ ಹೀಗೆ ಅಲ್ಲಿ ಒಂದೊಂದು ಸೇರಿಕೊಂಡಾಗ ಐದು ಇಂದ್ರಿಯಗಳು ಸೇರಿಕೊಂಡಾಗ ಅಂಧಮಸ್ಸು ಒಂದರಲ್ಲಿ ಒಂದು ಒಂದರ ನಂತರ ಒಂದಾದರೆ ಅದು ಸ್ವಲ್ಪ ಬಿಟ್ಟು ಬಿಟ್ಟು ಆಗುವಂಥದ್ದು ನೋವಿನಲ್ಲಿ ನಿರಂತರ ಉಂಟು ಆದರೆ ಒಂದರ ನಂತರ ಒಂದೇ ಆಗತಕ್ಕ ಅನುಭವ ಇದೆ ಆ ಅನುಭವಕ್ಕೆ ಈ ಅನುಭವಕ್ಕೂ ಒಟ್ಟಿಗೆ ಅಲ್ಲ ನೋವಾಗುವಾಗ ಏನಾಗಲಿ ಎಲ್ಲ ಒಟ್ಟಾಗಲಿ ಅಂತ ಹಾಗೇನಿಲ್ಲ ಅದರ ನೋವು ಜಾಸ್ತಿ ಇರುತ್ತದೆ ಮೂರ್ಛೆಗೆ ಜಾಸ್ತಿ ಹೋಗುತ್ತೆ ನಮಗೆ ಹಸಿವಾದಾಗಲಿ ಈಚೆ ಕಡೆಯಿಂದ ಗಾಯವೂ ಆದರೆ ಪರವಾಗಿಲ್ಲ ಗಾಯ ಆದ ನಂತರ ಆ ಗಾಯ ವಾಸಿಯಾದ ನಂತರ ಹಸಿಯು ಶುರುವಾಗಬೇಕು ಅಂದರೆ ಎರಡೊಟ್ಟಿಗೆ ನೋವು ಆಗಲಿ ಅಂದರೆ ಇಲ್ಲ ನಮ್ಮ ಡಬಲ್ ಆಗುತ್ತೆ ಹಸಿವು ಆಗ್ತಾ ಇದೆ ಗಾಯವೂ ನೋವು ಮಾಡ್ತಾ ಇದೆ ಅಂದರೆ ತುಂಬ ಸಂಕಟ ಆಗುತ್ತೆ ಆಗ ಮನಸ್ಸಿಗೆ ಆ ಸಂಕಟವನ್ನು ಪರಿಗ್ರಹಿಸುವ ತಾಳ್ಮೆ ತಪ್ಪುತ್ತೆ ಮೂರ್ಛೆ ಹೋಗುತ್ತೆ ಮೂರ್ಛೆ ಹೋದ ನಂತರ ಜೀವನಿಗೆ ಏನು ಅಲ್ಲ ದೇಹಕ್ಕೆ ಮೂರ್ಛೆ ತಪ್ಪಿದೆ ಆದರೆ ಜೀವ ತುಂಬ ಒದ್ದಾಡ್ತಾ ಇರ್ತದೆ ಮೂರ್ಛೆಯಲ್ಲಿ ಜೀವಕ್ಕೆ ಹೆಚ್ಚು ಸಂಕಟ ಜಾಸ್ತಿ ಅದನ್ನ ಮೂರ್ಛೆ ಹೋದಾದರೂ ಚೆನ್ನಾಗಿರುತ್ತೆ ಅಂದರೆ ಚೆನ್ನಾಗಿ ಆಗಲಿಲ್ಲ ಜೀವ ಇನ್ನಷ್ಟು ಜರ್ಜರಿತಾಯಿತು ಅರ್ಥ ಹೇಳ್ತಾನೆ ನೋವನ್ನು ಅನುಭವಿಸುವುದು ಆದರೆ ಎಚ್ಚರ ಆಗ್ತಾ ಇಲ್ಲ ಅದಕ್ಕೆ ಆ ನೋವಿನತ್ತು ಅದು ಮತ್ತೆ ಆಗುತ್ತೆ ಹೀಗೆ ತಮೋದ್ವಾರೈಹಿ ಅಂತ ಕೃಷ್ಣ ಹೇಳುವ ಮೂಲಕ ನರಕಕ್ಕಿಂತ ಭೀಕರವಾದ ಸನ್ನಿವೇಶವನ್ನು ಹೇಳುತ್ತಾ ಅದಕ್ಕೂ ಕಾರಣ ಹೇಳ್ತಾನೆ ತಮೋದ್ವಾರೈಹಿ ಅಂದ ಏತೈರ್ ವಿಮುಕ್ತ ಈ ಕಾಮವನ್ನು ಕ್ರೋಧವನ್ನು ಲೋಭವನ್ನು ಬಿಡಲಿಕ್ಕೆ ಏತೈ ಅಂದರೆ ನರಕಕ್ಕೆ ಹೇಳಿದ ಅಲ್ಲಿ ಅರ್ಥ ಬಂದೋಯ್ತು ಮತ್ತು ತಮೋದ್ವಾರೈಹಿ ಅದಕ್ಕೂ ದ್ವಾರ ಯಾವುದು ಅಂತ ಇದು ವಿಷಯ ಬೇರೆ ಏತೈಹಿ ವಿಮುಕ್ತ ಕೌಂತೆಯ ತ್ರಿಭಿಹಿ ತಮೋದ್ವಾರೈಹಿ ನರಹ ಬೇಕಾದರೆ ತ್ರಿಬಿಹಿ ಎನ್ನುವುದು ಏತಕ್ ಏತೈಹಿ ಹಾಕಿ ಈ ಮೂರರಿಂದ ಹಿಂದೆ ಹೇಳಿದ ಮೂರರಿಂದ ಕಾಮ ಕ್ರೋಧ ಲೋಭ ಎನ್ನುವ ನರಕದ ಮೂರರಿಂದ ನರಕದ ಬಾಗಿಲು ಅನಿಸಿಕೊಂಡ ಮೂರರಿಂದ ಅದಲ್ಲಿ ಆಯಿತು ಅವುಗಳಿಗೆ ದ್ವಾರ ಯಾವುದು ತಮೋದ್ವಾರೈಹಿ ನರಕದ್ವಾರೈಹಿ ಕಾಮಕ್ರೋಧಾದಿ ಅಂತ ಅರ್ಥ ಅದಕ್ಕೂ ಮೂಲ ತಮಸ್ಸು ತಮಸ್ಸು ಅಂದರೆ ಅಜ್ಞಾನ ಅಜ್ಞಾನದಿಂದಾಗಿ ಕಾಮ ಅಜ್ಞಾನದಿಂದಾಗಿ ಕ್ರೋಧ ಅಜ್ಞಾನದಿಂದಾಗಿ ಲೋಭ ಅದು ಮತ್ತೆ ಮೂರು ಉಂಟು ಕೇವಲ ಅಜ್ಞಾನ ಮಾತ್ರ ಅಲ್ಲ ಅಜ್ಞಾನದಲ್ಲಿ ಮತ್ತೆ ಮೂರು ಬಗೆ ಅದು ಎಂಥದ್ದು ಕೇಳಿದದ್ದು ವಿಚಿತ್ರವಾದದ್ದು ಕಾಮನೆಗಳು ಅಜ್ಞಾನ ಕಾಮನೆ ಮೊಟ್ಟು ಇದಕ್ಕೆ ಮೂರು ಆಗುವಂಥದ್ದು ಏತೈರ್ ವಿಮುಕ್ತ ಅನ್ನುವಾಗ ಮೋಕ್ಷಕ್ಕೆ ಬೇಕಾಗಿರತಕ್ಕ ಮೂರು ಸಂಗತಿಗಳು ಜ್ಞಾನ ಭಕ್ತಿ ವೈರಾಗ್ಯ ಭಗವಂತನ ಅರಿವು ಅಜ್ಞಾನವಂತಲ್ಲ ತಮೋದ್ವಾರೈ ಹಿಂದೆ ಅಜ್ಞಾನ ಮೂಲಕ ಅಜ್ಞಾನ ಮಾತ್ರ ಅಲ್ಲ ತಮೋ ಉಪಲಕ್ಷಣಯ ಅಜ್ಞಾನದೊಟ್ಟಿಗೆ ಅಭಕ್ತಿ ದ್ವೇಷ ಹಿಂದೆ ಹೇಳಿದ್ದಾನೆ ಪ್ರದ್ವಿಷಂತಹ ಅದರ ಒಟ್ಟಿಗೆ ಅವೈರಾಗ್ಯ ವಿರಕ್ತಿ ಇಲ್ಲ ಅಭ್ಯಸೂಯಕಾ ವಿರಕ್ತಿ ಇಲ್ಲ ಅಸೂಯೆ ಇದೆ ವೈರಾಗ್ಯ ಇಲ್ಲ ಆದರೆ ಲೋಭ ಇದೆ ಇನ್ನೊಬ್ಬರ ಮೇಲಿನ ಅಸೂಯೆಗಳು ಬರಲಿಕ್ಕೆ ಅಸೂಯೆ ಇದ್ದದ್ರಿಂದ ಲೋಭ ಬಂದತ್ತು ಅವನಿಗೆ ಕೊಡಬಾರದು ಆದರೆ ಇವನಲ್ಲಿ ಲೋಭ ಆದತ್ತು ಹೀಗೆ ಪ್ರದ್ವೇಷ ಅದರಿಂದ ಸಿಟ್ಟು ಅದನ್ನು ದ್ವೇಷ ಮಾಡ್ತಾನವನು ಹೀಗೆ ಜ್ಞಾನ ಭಕ್ತಿ ವೈರಾಗ್ಯ ಇದರ ಮೂರರ ಅಭಾವವೇ ಅಜ್ಞಾನ ಪ್ರೀತಿ ಇಲ್ಲ ಭಕ್ತಿ ಇಲ್ಲ ಭೀತಿ ಇದೆ ಭೀತಿ ಹುಟ್ಟಿಸುವ ಇರಾದೆ ಇದೆ ಅದಕ್ಕೋಸ್ಕರ ಅದರ ಕೆಲಸ ಕೋಪ ಆಗತ್ತೆ ಅದು ವಿರೋಧವಾದದ್ದು ಭಕ್ತಿ ವಿರುದ್ಧವಾದದ್ದು ದ್ವೇಷ ವೈರಾಗ್ಯ ವಿರುದ್ಧವಾದದ್ದು ಲೋಭ ಅದೇ ಅಸೂಯೆ ಅದು ಅವೈರಾಗ್ಯ ಬಯಕೆಗಳ ಆಸೆ ಭೋಗದ ಆಸೆ ಕಾಮ ಏನು ಮಾಡುತ್ತೆ ಕೇಳಿದರೆ ನಾನೇ ದೇವರಾಗಬೇಕಯ್ಯ ಅಷ್ಟು ಕಾಮನೆ ಹಾಂ ಅಯೋಗ್ಯ ಈಶ ಕಾಮನೆ ಎಲ್ಲೂ ಅಯೋಗ್ಯವಾದದ್ದು ಎಲ್ಲದರ ಒಡೆತನದ ಆಸೆ ಯತ್ ಪೃಥಿವಿಯಾ ಮೃಹಿಯವಂ ಹಿರಣ್ಯಂ ಪಶವಸ್ತ್ರೀಯ ನೃದುಹ್ಯಂತಿ ಮನ ಪ್ರೀತಿಂ ಪುಂಶಃ ಕಾಮಹ ತಸ್ಯತೆ ಇಡೀ ನೆಲದ ಒಡೆಯ ನಾನಾಗಬೇಕು ಇಡೀ ಅಖಂಡ ಭೂಮಂಡಲದ ಒಡೆಯ ಎಲ್ಲ ನಾಟಕಗಳಲ್ಲಿ ನೋಡಿ ಶಬ್ದದೇ ಇರೋದು ಹಾಗೇ ಇರದು ಹಾ ಅಂತ ಅಖಂಡ ಭೂಮಂಡಲದ ಅರಸ ಹೇಳಿಕೊಂಡು ಏನಿಲ್ಲ ಒಂದು ತುಂಡು ಮನೆ ಒಡೆಯ ಆದರೂ ಹೇಳುವುದು ಹಾಗೂ ಆಸೆಗಳು ಆನಂತರ ಎಲ್ಲ ದವಸ ಧಾನ್ಯಗಳು ನನಗೆ ಸಂಪತ್ತು ನನಗೆ ದುಡ್ಡು ದುಮಾನಗಳು ಪೂರ ಅದರೊಟ್ಟಿಗೆ ಹೆಣ್ಣಿನ ಒಡೆವೆಗಳು ವಸ್ತುಗಳು ಸಹ ಅದು ನನಗೆ ಹೀಗೆ ಪೃಥಿವಿಯ ಬ್ರೀಹಿ ಯವಂ ಹಿರಣ್ಯಂ ಪಶವಃ ಸ್ತ್ರೀಯ ದನ ಮುಂತಾದ ಸಂಪತ್ತುಗಳು ವಾಹನ ಸಂಪತ್ತುಗಳು ಎಲ್ಲ ನನಗೆ ಆಳು ಕಾಳುಗಳು ಪುರುಷ ಸಂಪತ್ತು ಅದು ನನಗೆ ಅಷ್ಟಿದ್ರೂ ಸಾಲದಂತೆ ಇವನಿಗೆ ಅದು ಕಮ್ಮಿಯಿಂದ ಅಂದ ಅಯ್ಯ ಇನ್ನು ಅನ್ಯಗ್ರಹ ಜೀವಿಗಳನ್ನು ತರಬೇಕು ಎಲ್ಲಿಂದ ತರೋದು ಎಲ್ಲಿದ್ದಾರೆ ಎಲ್ಲಿದ್ದಾರೆ ಅಂತ ಆಗ್ಬೇಕಲ್ಲ ತರೋದು ಎಲ್ಲಿಂದ ಇಲ್ಲಿದ್ದು ಪೂರಾವನಿಗೆ ಎಂತಾಯ್ತು ಹೀಗೆ ಅಯೋಗ್ಯವಾದ ಕಾಮನೆಗಳು ನಾನೇ ಎಲ್ಲದರ ಒಡೆತನವನ್ನು ಪಡೆದಿದ್ದೇನೆ ಅಂತ ಆಗಬೇಕು ಅಂತ ಹೇಳ್ಕೊಳ್ಳು ಇದು ವಿಪರೀತವಾಯಿತು ಅಂತಾನೆ ಅದರೊಟ್ಟಿಗೆ ತನ್ನನ್ನು ಯಾರಿಗೂ ಒಪ್ಪಿಸುವುದಿಲ್ಲ ಬಲಿ ಭಗವಂತನಿಗೆ ತನ್ನನ್ನು ಒಪ್ಪಿಸಿದ ಆಗ್ಲೇ ಹೇಳಿದ್ದೆ ರಂತಿದೇವ ಎಲ್ಲವನ್ನೂ ಕೃಷ್ಣ ಅರ್ಪಣ ಅಂದ ಯಾವುದನ್ನು ಯಾವತ್ತು ಏನು ಯಾರಿಗೆ ಕೊಡುತ್ತಾನೆ ಅಂತ ಗೊತ್ತಿಲ್ಲ ಕೃಷ್ಣಾರ್ಪಣ ಅಂತ ಕೈಯಲ್ಲಿದ್ದಾನೆ ಕೊಡುವ ಕ್ರಮ ಅಂದ್ರೆ ಖಾಲಿ ಮಾಡುವ ವಿಧಾನಗಳು ಅವನು ಮನಸ್ಸಿನಲ್ಲಿ ಖಾಲಿಯಾಗುವ ಕತೆ ಯಾವುದನ್ನು ಅಕ್ಕರೆಯಲ್ಲಿ ಕಾಣಬಾರದು ಎನ್ನುವ ವಿಧಾನ ಅದನ್ನು ಕಾಯ್ತಿದ್ರು ಮುಂದರಿದ ಶಿಷ್ಯರು ಎತ್ತರಗೊಂಡವರು ಕಾಯ್ತಿದ್ರು ಯಾವತ್ತು ಗುರುಗಳು ನನ್ನಿಂದ ಯಾವ ಸೊತ್ತನ್ನು ಇಲ್ಲ ಮಾಡ್ತಾರೆ ಅಂತ ಅದು ಬೇಕು ಬೇಕು ಒಳಗಿನಿಂದ ಪಕ್ವತೆಯನ್ನು ಸಾಧಿಸುವ ವಿಧಾನಗಳು ಅದಕ್ಕೋಸ್ಕರ ತಯಾರಿ ಇರಬೇಕು ಎಲ್ಲವನ್ನು ಹೊತ್ತು ನಿಂತು ಇದು ಕ್ರಮ ತೋರಿಸಿಕೊಟ್ಟ ನೋಡಿ ರಾಜ ಜಾನುಶ್ರತಿಯ ಹತ್ತಿರದಲ್ಲಿ ರೈಕ್ವ ಆ ಜಾನುಶ್ರತಿ ಪೌತ್ರಾಯಣ ರೈಕ್ವನ ಹತ್ತಿರದಲ್ಲಿ ಏನು ಹೇಳಿದ ಅಯಂ ಅಶ್ವಥರೀ ಅಂತಾನೆ ಎತ್ ಓಡಿಸುವುದರಲ್ಲಿ ವೇಗವಾಗಿ ಎಳೆಯತಕ್ಕಂತಹ ಪ್ರಾಣಿಯನ್ನು ಕಟ್ಟಿದ ರಾಜರಥ ನಿನಗೆ ನೀನು ಉಪಾಸನೆ ಮಾಡುವ ಸಂಗತಿ ನನಗೆ ಅಷ್ಟೆ ನೋಡಿ ಇದು ತಗೋ ನನಗದು ಕೊಡು ಇವಳು ನನ್ನ ಕನ್ನೆ ಕುಮಾರಿ ಮಗಳು ಇದೋ ನಿನಗೆ ನನಗೆ ಬ್ರಹ್ಮವಿದ್ಯೆ ಹೇಳು ನೋಡಿ ಭಗವಂತನ ವಿಷಯಕ್ಕೋಸ್ಕರ ಎಲ್ಲವನ್ನೂ ಬಿಡಲಿಕ್ಕೆ ಸಿದ್ಧ ತ್ಯಾಗ ಅದು ಮುಖ್ಯ ಅಂದ ಗುರುಗಳು ಅದು ಇಡು ಅಂದ ಹೇಳ್ತೇನೆ ಅಂದ ಅದು ಇಡು ಅಂದರೆ ಅವನನ್ನು ಮನಸ್ಸಿನಿಂದ ಅದನ್ನು ಬಿಡಿಸುವ ವಿಧಾನ ನನ್ನ ಮಗಳು ನನ್ನ ಅರಸತ್ತಿಗೆ ನನ್ನ ದೇಶ ನನ್ನ ಎತ್ತರತನ ಎಲ್ಲ ಇಲ್ಲ ಅದೆಲ್ಲ ಇಲ್ಲ ಆಗಿವೆ ಒಳಗಿನ ಪಕ್ವತೆಯನ್ನು ಸಾಧಿಸುವ ವಿಧಾನ ಇದನ್ನು ತೋರಿಸಿ ಅದು ಕ್ಷಣ ಮಾತ್ರದಲ್ಲಿ ಆಗುವುದು ಈ ಗೆರೆಗಳಿಗೆ ನಾವು ಭಾಷೆ ಹುಡುಕ್ಲಿಕ್ಕೆ ಬರುವುದಿಲ್ಲ ಯಾಕೆಂದರೆ ಒಳಗಿನ ಸೊತ್ತು ಅದು ಅರ್ಥವೇ ಆಗುವುದಿಲ್ಲ ಅರ್ಥ ಮಾಡಿಕೊಳ್ಳಲಿಕ್ಕೆ ಆಗುವುದಿಲ್ಲ ಹೇ ನೋಡಿ ಗುರುಗಳು ಹುಡುಗಿಯ ಮೋರೆ ನೋಡಿ ಪಾಠ ಮಾಡಿದ್ರು ಶುರುವಾಗತ್ತೆ ಅಲ್ಲ ಅಂತಾನೆ ಅವನು ಅರ್ಥವಾಗದ ಸಂಗತಿಗಳು ಅದು ರಾಜನಿಗೆ ಮತ್ತು ಗುರುಗಳಿಗೆ ಮತ್ತು ಆ ಮಗಳಿಗೆ ಮಾತ್ರ ಗೊತ್ತಾ ಆ ಸಂಗತಿಗಳು ಅದನ್ನು ಪುನರಾವರ್ತನೆ ಮಾಡಲಿಕ್ಕೆ ಆಗುವುದಿಲ್ಲ ನಾವು ಒಂದು ರಥ ತಗೊಂಡೋಗಿಡುವುದು ನಾವು ರೈಕನಲ್ಲಿ ಹುಡುಗಿ ನೀಡುವುದು ಆಯಿತು ಪಾಠ ಹೇಳಿ ಹೇಳುವುದು ಇದು ನಾಟಕ ಆಗತ್ತೆ ಅಷ್ಟೇ ಮತ್ತೇನೆಲ್ಲ ಉಪಯೋಗ ಏನೂ ಆಗುವುದಿಲ್ಲ ಅದರ ಆಚೆಗೆ ಏನು ಗೊತ್ತಿಲ್ಲ ಇನ್ನೊಮ್ಮೆ ಸಂಗತಿಯನ್ನು ಮಾಡಲಾಗಲಿ ಆಗುವುದಿಲ್ಲ ಅದು ನಿಜವಾಗಿ ವಸ್ತು ಅಂದರೆ ಅದು ಅಧ್ಯಯನ ವಾಸ್ತವವಾಗಿ ಅದರಿಂದ ಕಾಮ ಅಯೋಗ್ಯವಾದ ಈಶ ಈಶತ್ವದ ಅಭಿಮಾನ ಸಿಟ್ಟು ಎಲ್ಲರ ಮೇಲೆ ಸಿಟ್ಟು ದ್ವೇಷ ಭಗವಂತನನ್ನು ನಂಬಿ ಬಂದವರಲ್ಲಿ ಭಗವತ್ ಶಾಸ್ತ್ರದ ಮೇಲೆ ನಿಯತ್ತಿನ ಮೇಲೆ ದ್ವೇಷ ಸಾಧ್ಯವೇ ಇಲ್ಲದ ವರ್ತೋಪವಾಸಗಳ ಮೇಲೆ ಎಲ್ಲದಕ್ಕೂ ಒಟ್ಟಾರೆ ಶ್ರುತಿ ಸ್ಫೃತಿಗಳ ಚೌಕಟ್ಟುಗಳಲ್ಲಿ ಅರಳಿನಿಂದ ಪ್ರತಿಯೊಂದರ ಮೇಲೂ ಅವನು ಕಿಡಿಕಾರತಾ ಇರ್ತಾನೆ ಹೇಳುವವರ ಮೇಲೂ ಅದನ್ನು ಮಾಡುವವರ ಮೇಲೂ ಅದರ ವಿಷಯಗಳ ಮೇಲೂ ಹೇಳುವುದಿಲ್ಲ ಮಾಡುವುದಿಲ್ಲ ಇಟ್ಟುಕೊಳ್ಳಿ ಆದರೂ ಆ ವಿಷಯದ ಮೇಲೆ ಅವನಿಗೆ ದ್ವೇಷ ಇಲ್ಲಲ್ಲ ಈಗ ನಡೆಯುವುದಿಲ್ಲಲ್ಲ ಯಾರು ನಡೆಸುವುದಿಲ್ಲ ಕೇಳಿದ್ರೆ ಆದರೂ ತಪ್ಪೇ ಅಯ್ಯ ಯಾಕೆ ತಪ್ಪು ಇರುವುದೇ ತಪ್ಪು ಸುದ್ದಿಯಾಗಿರುವುದೇ ತಪ್ಪು ನೋಡಿ ಸುದ್ದಿ ಆಚರಣೆಯಲ್ಲಿ ಇಲ್ಲ ಸುದ್ದಿಯನ್ನು ಹೇಳುವವರೇ ಇಲ್ಲ ಆದರೆ ಇತ್ತಲ್ಲ ಅದಕ್ಕೆ ದ್ವೇಷ ವಿಧಿವಿಚಿತ್ರ ಹಾಗಾಗಿ ಮೂರು ಕಾಮಕ್ರೋಧ ಲೋಭಗಳ ಮೂರು ಮುಖಗಳಿಗೆ ವಿರೋಧವಾದ ವ್ಯವಸ್ಥೆ ಏತೈರ ವಿಮುಕ್ತ ತಮೋದ್ವಾರೈಹಿ ತಮಸ್ಸು ದ್ವಾರಭೂತವಾದದ್ದು ಅಜ್ಞಾನ ಅವೈರಾಗ್ಯ ಅಭಕ್ತಿಯ ಮೂಲಕವಾದದ್ದು ಅಂದಾನೆ ತಮೋದ್ವಾರೈಹಿ ತಮಸ್ಸು ದ್ವಾರ ಅದಕ್ಕೆ ಅಂದರೆ ಪ್ರಾರಂಭದ ಸೊತ್ತು ಅಜ್ಞಾನ ಅಜ್ಞಾನದ ಬೆನ್ನ ಹಿಂದೆ ದ್ವೇಷ ಅಭಕ್ತಿ ಅದರ ಬೆನ್ನ ಹಿಂದೆ ಅವೈರಾಗ್ಯ ಜ್ಞಾನ ಭಕ್ತಿ ವೈರಾಗ್ಯಗಳು ಸೋಪಾನಗಳಾಗಿ ನಿಂತರೆ ಇದು ಅವಮಾನಗಳು ಇಳಿಯುವ ವಸ್ತುಗಳಿದು ಹತ್ತುವುದಿಲ್ಲ ಇಲ್ಲಿ ಇಳಿಲಿಕ್ಕೆ ಬೇಕಾಗಿರತಕ್ಕದ್ದು ಮೊದಲು ಬೇಕಾದ್ದು ಅಜ್ಞಾನ ಅಜ್ಞಾನ ಒಂದಿದ್ದರೆ ದ್ವೇಷ ಉಂಟಾಗುತ್ತೆ ಅಭಕ್ತಿ ಬರ್ತದೆ ಅಭಕ್ತಿಯಿಂದ ಅವೈರಾಗ್ಯ ಗಟ್ಟಿಯಾಗುತ್ತೆ ಒಂದು ಚೂರು ಏನನ್ನು ಯಾರಿಗೂ ಬಿಡುವುದಿಲ್ಲ ಅಂತ ವೈರಾಗ್ಯ ಅಂದ್ರೆ ಹಾಗೆ ಬೇಡಯ್ಯ ಅಂತ ಕಾಣುವುದು ಯಾಕಾದ್ರೂ ಬೇಡ ಅಂತ ಕಾಣಬೇಕಲ್ಲ ಕಾಣುವುದೇ ಇಲ್ಲ ಅಂದು ಹೀಗಾಗಿ ಮೂರು ಮುಖದಲ್ಲಿ ಅದನ್ನು ಹೇಳಿಕೊರೋದಕ್ಕೆ ತಮೋದ್ವಾರ ಎಂದು ಅರ್ಥ ಈ ಹೇಳಿದ್ದೇ ಹೇಳಬೇಕಾಗಿಲ್ಲ ಹೇಳಲಿಕ್ಕೆ ಒಂದು ಅರ್ಥ ಇದು ಹಿಂದಿನ ಶ್ಲೋಕದ್ದೇ ಅರ್ಥವನ್ನು ಹೆಚ್ಚು ಮಾಡಿ ಹೇಳಿದ್ದಲ್ಲ ದೇವರು ಇದು ಬೇರೆ ಹೇಳಿದವ ಇದಕ್ಕೆ ಅರ್ಥವೇ ಬೇರೆ ಏತೈ ಹೇಳಿ ಆಯಿತು ನರಕದ ಬಾಗಿಲುಗಳಿಂದ ದೂರ ಆದವನು ಅದು ನರಕದ ಬಾಗಿಲುಗಳಿಗೆ ಬಾಗಿಲುಗಳಾದದ್ದು ಇದು ಬಾಗಿಲಿಗೆ ಬಾಗಿಲು ಕಿಟಕಿಯನ್ನು ನೋಡಿದವರಿಗೆ ಹೊತ್ತು ಕೆಲವು ಅದಕ್ಕೆ ಒಳಗೂ ಬಾಗಿಲಿದೆ ಹೊರಗೂ ಬಾಗಿಲು ಒಂದು ಕಿಟಕಿಗೆ ಎಷ್ಟು ಬಾಗಿಲು ಕೇಳಿದರೆ ಎಷ್ಟು ದೊಡ್ಡದು ಎಷ್ಟು ಬಗೆಯದ್ದು ಕೇಳಬೇಕಾಗುತ್ತೆ ಹಿಂದೆಲ್ಲ ಕಿಟಕಿಗೆ ಎಷ್ಟು ಬಾಗಿಲಿತ್ತು ನಾಲ್ಕು ಬಾಗಿಲಿತ್ತು ಹೊರಗಿನಿಂದಲೂ ಹಾಕಲಿಕ್ಕೆ ಬರ್ತದೆ ಒಳಗಿನಿಂದಲೂ ಹಾಕಲಿಕ್ಕೆ ಬರ್ತದೆ ನಮಗೆ ಬೇಕಾದಾಗ ಹೊರಗೆ ನೋಡಬೇಕಾದ್ರೆ ಹೊರಗಿನ ಬಾಗಿಲು ಹಾಕಲಿಕ್ಕೆ ಅವರು ನೋಡದಂತೆ ಮಾಡಬೇಕಾದ್ರೆ ನಮ್ಗೆ ಅವರು ಕಾಣ್ತಾರೆ ಅದರಿಂದ ಹೊರಗಿನ ಬಾಗಿಲು ಹಾಕಿದ್ರೆ ಆಯ್ತು ಅವರು ಕಾಣದಂತೆ ಮಾಡಬೇಕಾದ್ರೆ ಒಳಗಿನ ಬಾಗಿಲು ಹಾಕಿದ್ರೆ ಆಯ್ತು ಅರ್ಥ ಆಗಿರಬೇಕು ನಿಮಗೆ ಜಗತ್ತು ನಮ್ಮನ್ನು ನೋಡಬಾರ್ದಾದರೆ ನಾವು ಒಳಗಿನ ಬಾಗಿಲು ಹಾಕಬೇಕು ನಾವು ಜಗತ್ತನ್ನು ನೋಡಬಾರ್ದಾದರೆ ನಾವು ಹೊರಗಿನ ಬಾಗಿಲು ಹಾಕಬೇಕು ಯಾಕೆ ಅರ್ಥ ಆಗಬೇಕು ಇರಲಿ ಇದು ಬಾಗಿಲುಗಳ ಕಥೆಗಳು ಹಾಗಾದರೆ ಒಂದೊಂದು ಇಂದ್ರಿಯಗಳಲ್ಲಿ ಎಷ್ಟು ಬಾಗಿಲು ಉಂಟು ದೇವರು ನಮಗೆ ಒಂದು ಕೊಟ್ಟು ತೋರಿಸಿಕೊಟ್ಟ ಇನ್ಯಾವುದಕ್ಕೂ ಬಾಗಿಲು ಹಾಕಲಿಲ್ಲ ತುಟಿ ಇಟ್ಟ ಅದು ಬಾಗಿಲೋ ಗೊತ್ತಿಲ್ಲ ನೋಡಿ ಎರಡು ಬಾಗಿಲು ಒಂದು ಕಣ್ಣಿಗೆ ಒಂದು ಬಾಗಿಲು ಕೊಟ್ಟ ಒಂದು ಬಾಯಿಗೆ ಎರಡು ಬಾಗಿಲು ಇಟ್ಟ ಯಾರು ಇರ್ರಿ ಬಾಗಿಲು ಇದೆಲ್ಲ ಬಾಗಿಲ ಕಥೆಗಳು ತೆರೀಲಿಕ್ಕೆ ಬರುವ ಬಾಗಿಲು ಮುಚ್ಚಲಿಕ್ಕೆ ಬರುವ ಬಾಗಿಲು ಯಾವತ್ತು ಮುಚ್ಚಿಬೇಕೋ ಯಾವತ್ತು ತೆರೀಬೇಕೋ ನಾನು ಯಾವತ್ತು ಮುಚ್ಚುತ್ತೇನೋ ಅಂದು ಒಟ್ಟಾರೆ ಈ ಬಾಗಿಲುಗಳ ಲಕ್ಷಣಗಳ ಬಗ್ಗೆ ಮಾತಾಡುವಾಗ ಹೇಳಿದ್ರು ತುಟಿ ಎನ್ನುವುದು ಎಷ್ಟು ಚೆನ್ನಾಗಿದೆ ಇದು ಎದುರು ಬದುರುಳ್ಳ ಬಾಗಿಲಲ್ಲ ಇದು ಮೇಲೆ ಕೆಳಗಿನ ಬಾಗಿಲುಗಳು ಎಷ್ಟು ಸುಂದರವಾಗಿದೆ ಅಂದರೆ ಮೇಲಿನಿಂದ ಬಾಗಿಲು ಎಳಿಲಿಕ್ಕೆ ಬರುತ್ತೆ ಕೆಳಗಿನಿಂದ ಬಾಗಿಲು ಮುಚ್ಚಲಿಕ್ಕೆ ಬರುತ್ತೆ ಕಣ್ಣಿನ ಬಾಗಿಲುಗಳ ಕತೆ ನೋಡಿ ಅಂತ ಹೀಗೆ ಅನೇಕ ಬಾಗಿಲುಗಳ ಕತೆ ಹೇಳುವಾಗ ನಾಲ್ಕು ಬಾಗಿಲುಗಳು ಮುಚ್ಚುವ ವಿಧಾನಗಳು ಅದರಿಂದ ತಮೋದ್ವಾರಿ ಇದಕ್ಕೂ ಮೂಲವಾದ ಬಾಗಿಲುಗಳಿವೆ ಎಲ್ಲ ಕೊಟ್ಟೊಂದು ಬಾಗಿಲು ಅಜ್ಞಾನ ಇಟ್ಟುಗೋ ಸಾಕು ದೇವರ ಬಗ್ಗೆ ಎಚ್ಚರ ಇಲ್ಲ ಎನ್ನುವುದು ಮುಖ್ಯ ಅಂತ ಸಾಕು ಅಷ್ಟೇ ಸಾಕು ಅಂತ ಭಗವದೆಚ್ಚರ ಆಗದವನಿಗೆ ಎಂದೂ ಸಹ ಮೋಕ್ಷ ಇಲ್ಲ ಆದ್ದರಿಂದ ಏತೈರ್ ವಿಮುಕ್ತ ಕೌಂತೇಯ ತಮೋದ್ವಾರೈಹಿ ತ್ರಿಭಿಹಿ ನರಹ ಬಿಟ್ಟವನು ನರಹ ಇಲ್ಲದವನು ನರಕಃ ಅಷ್ಟೇ ಇನ್ನೇನು ಹೇಳುವಂತ ಹಿಂದೆ ನರಕ ಶಬ್ದ ಹಾಕಿದ ಇಲ್ಲಿ ನರ ಹಾಕಿದ ಏತೇರ್ ವಿಮುಕ್ತ ನರಹ ಕೌಂತೆಯೇಯ ಅಂತಾನೆ ಅರ್ಜುನ ಯಾಕೆ ಅರ್ಜುನ ಅಂತ ಕರೆದ ಅವನು ನರಹ ಅಂತಾನೆ ನರ ಅಂತ ಕರಿಬೇಕಿತ್ತು ಅದಕ್ಕೆ ಹೇಳ್ತಾ ಇದ್ದಾನೆ ಇದೆಲ್ಲ ಅರ್ಜುನನಿಗೆ ಮತ್ತು ಕೃಷ್ಣನಿಗೆ ಗೊತ್ತಾಗುವ ಸಂಗತಿಗಳು ಅರ್ಜುನ ಹೆಸರು ನರ ಅಂತ ಅವನು ಒಳಗೆ ನರ ನರ ನಾರಾಯಣವು ಯೌತವು ತಾವೇ ಅರ್ಜುನ ಕೇಶವ ಹೇಳಿದ್ದಲ್ಲ ಅರ್ಜುನರು ಮತ್ತು ಕೇಶವರು ಯಾರು ಕೇಳಿದರೆ ನರರು ಮತ್ತು ನಾರಾಯಣರು ಅಂತ ಭೀಷ್ಮ ಹೇಳುತ್ತಾನೆ ಉದ್ಯೋಗ ಪರ್ವದಲ್ಲಿ ನಿನ್ನೆ ಹೇಳ್ತಾನೆ ಅವನು ಹೇಳಿ ಗೊತ್ತಾಗಬೇಕು ಉಳಿದವರಿಗೆ ಅಂತ ಅಂದರೆ ಅವನು ನಿಜವಾಗಿ ಹೇಳಿದರೆ ಹೇಳಿಕೆ ಕೊಟ್ಟವನು ಅಂತ ಅರ್ಥ ಅವನು ಕೇಳಿ ಬಂದವನು ಮುನ್ನೂರು ನಾಲ್ನೂರು ವರ್ಷಗಳ ಕಾಲ ದೇವಲೋಕದಲ್ಲಿ ಬೃಹಸ್ಪತ್ಯಾಚಾರರಲ್ಲಿ ಶುಕ್ರಾಚಾರ್ಯರಲ್ಲೇ ವಸಿಷ್ಠರ ಇವರಲ್ಲೆಲ್ಲ ಕೇಳಿ ಬಂದವನು ಯುಗಾಂತರ ಜೀವಿಯಾದ ಪರಶುರಾಮನಲ್ಲಿ ಕೇಳಿ ಬಂದವನು ಎಷ್ಟು ಬೇಡ ಬೇಡರಿ ನೂರಾರು ವರ್ಷ ವರ್ಷರಾಮರಲ್ಲಿ ಪಾಠ ಅಂದ್ರೆ ಏನು ಹೇಳುವುದು ನೂರಾರು ವರ್ಷ ಪಾಠ ನೋಡಿ ಇವತ್ತು ಹನ್ನೆರಡು ವರ್ಷದಲ್ಲಿ ಮಂಗಳಾಗುವುದಕ್ಕೂ ಅವ್ರು ನೂರಾರು ವರ್ಷ ಪಾಠಗೆ ಹೇಳುವುದು ಎಷ್ಟು ವ್ಯತ್ಯಾಸ ಇತ್ತು ನೋಡಿ ಅದ್ಭುತ ಅಂತಹ ಭೀಷ್ಮ ಹೇಳಿಕೆ ಕೊಟ್ಟ ಅಂದರೆ ಇವತ್ತಿನ ಜನ ಮಾತಾಡುವಾಗೆ ಇಲ್ಲ ಅಂದರೆ ದುರ್ಯೋಧನಾದಿಗಳು ಇವತ್ತಿನವರು ಬರೀ ಒಂದು ನೂರು ವರ್ಷದ ಪಂಡಿತರು ನೂರು ವರ್ಷದ ಪಂಡಿತರು ನಾನು ಹತ್ತು ವರ್ಷದಲ್ಲಿ ಪಂಡಿತರೇ ಹೇಳುವಾಗ ನಾಚಿಕೆ ಆಗುತ್ತೆ ನೂರು ವರ್ಷದ ಪಂಡಿತ ಅವರು ಹೇಳ್ತಾನೆ ಧೃತರಾಷ್ಟ್ರ ಹೇಳ್ತಾನೆ ಅಪ್ಪ ನೀನು ಓದಿಕೊಂಡಿದ್ದಿ ದಶ ವ್ಯಾಕರಣ ಸಮಂ ಅವ ಹೇಳೋದು ದುರ್ಯೋಧನನಿಗೆ ಧೃತರಾಷ್ಟ್ರ ಅಪ್ಪ ಹೇಳೋದು ಮಗ ನೀನು ಹತ್ತು ವ್ಯಾಕರಣಗಳ ಒಟ್ಟಿಗೆ ಓದಿದ್ದಿಂದ ನೋಡಿ ಒಂದು ವ್ಯಾಕರಣ ಇಟ್ಟುಕೊಂಡು ಓದುವುದೇ ಕಷ್ಟ ಉಂಟು ಪೂರ ಅರ್ಥ ಆಗುವುದಿಲ್ಲ ಹತ್ತು ವ್ಯಾಕರಣಗಳ ಕಥೆಯಿಂದ ತತ್ವವನ್ನು ಅರ್ಥ ಮಾಡಿಸಿಕೊಂಡ ಅಂದರೆ ಹತ್ತು ಮುಖಗಳಿಂದ ನೋಡುವುದು ತಾತ್ವಿಕ ವಿಷಯಗಳನ್ನು ವ್ಯಾಕರಣದ ಪ್ರಕ್ರಿಯೆಯನ್ನು ಅವಳಡಿಸಿಕೊಂಡಾಗ ವಾಕ್ಯಗಳಿಗೆ ಯಾವ ರೀತಿಯಲ್ಲಿ ಅರ್ಥ ಮಾಡಲಿಕ್ಕೆ ಬರ್ತದೆ ಅಂತ ಅದೇ ವಿಶೇಷ ಅದೇ ಅದ್ಭುತ ಅಂದರೆ ರಕ್ತವಸ್ತ್ರ ಅಂದರೆ ರಕ್ತವಸ್ತ್ರ ಸರಿ ಏನು ವ್ಯಾಕರಣ ಕೆಂಪು ಬಟ್ಟೆ ಕೆಂಪು ಬಟ್ಟೆ ವ್ಯಾಕರಣ ಅಲ್ಲ ಕೆಂಪು ಬಟ್ಟೆ ಉಳ್ಳವ ಅಂತ ಹೇಳ್ತೀರಾ ಬಟ್ಟೆ ಕೆಂಪು ಆಯಿತು ಅಂತ ಹೇಳ್ತೀರಾ ಇಷ್ಟೇ ಈಗ ಕೆಂಪು ಬಟ್ಟೆ ಹೇಳಿದ ತಕ್ಷಣ ಏ ಕೆಂಪು ಬಟ್ಟೆ ಹೊಗೆಯ ಅಂದರೆ ವ್ಯಾಕರಣದಲ್ಲಿ ಕೆಂಪು ಬಟ್ಟೆ ಉಳ್ಳವ ಅಂತ ಅರ್ಥ ಅಷ್ಟೇ ಕೆಂಪು ಬಟ್ಟೆ ತಾ ಅಂತ ಹೇಳಿದರೆ ಕೆಂಪಾದ ಬಟ್ಟೆಯನ್ನು ತರಲಿಕ್ಕೆ ಅಷ್ಟೆ ಆದ್ದರಿಂದ ರಕ್ತಪುಷ್ಪ ರಕ್ತವಸ್ತ್ರ ಅಂದರೆ ನಿಷೇಧ ವ್ಯಾಕರಣದಲ್ಲಿ ತತ್ಪುರುಷವೋ ಬಹುಬ್ರೀಹಿಯೋ ಎಲ್ಲ ಇರುತ್ತೆ ವ್ಯಾಕರಣದಲ್ಲಿ ಅರ್ಥ ಬೇರೆ ಆಗುತ್ತೆ ಇದು ಹತ್ತು ಮುಖದಿಂದ ಇದು ಒಂದೇ ವ್ಯಾಕರಣದ ಒಂದು ಮುಖ ಅಷ್ಟೇ ಹತ್ತು ಮುಖದಿಂದ ನೋಡಿದಾಗ ಪ್ರತ್ಯಯಗಳ ಮೇಲೆ ನೋಡಿಕೊಂಡಾಗ ರಕ್ತ ಅಂದರೆ ವಿರಕ್ತ ಅಂತ ಅರ್ಥ ಆಗುತ್ತೆ ಉಪಗ್ರಹ ಇಲ್ಲದೆ ಧಾತುವನ್ನು ಪ್ರಯೋಗ ಮಾಡಲಿಕ್ಕೆ ಬರುತ್ತೆ ಅಂತ ಉಂಟು ಇಟ್ಟುಕೊಳ್ಳಬೇಕು ಅಂತ ಉಂಟು ಆದ್ದರಿಂದ ನಾನು ಹೇಳಿದ್ದು ರಕ್ತವಸ್ತ್ರ ಅಂದರೆ ವಿರಕ್ತ ವಸ್ತ್ರ ಅಂತ ಅರ್ಥ ವಿರಕ್ತ ಅಂದರೆ ತೆಕ್ತ ಅಂತ ಅರ್ಥ ವಿರಾಗ ಅಂದರೆ ಬಟ್ಟೆ ಮೇಲೆ ವ್ಯಾಮೋಹ ಬಿಟ್ಟವ ಅಂತ ಅರ್ಥ ಅಯ್ಯ ಕೆಂಪು ಇಲ್ಲ ಇನ್ನೂ ಇಲ್ಲ ಈಗ ಕೆಂಪಿನ ಬಗ್ಗೆ ಇಲ್ಲ ಬಟ್ಟೆ ಮೇಲೆ ಮಮತೆಯನ್ನೇ ಇಲ್ಲದವ ಏನಾದರೂ ಆಯಿತು ಮೈ ಮುಚ್ಚಿಕೊಳ್ಳಿಕೊಂದು ಬಟ್ಟೆ ಇನ್ನೇನಾಗಬೇಕು ಶಾಲೆ ಹಾಕಿದ ತಕ್ಷಣ ದೊಡ್ಡ ಸಮ್ಮಾನ ರೀ ಅದನ್ನು ಭಿಕ್ಷುಗನು ಹಾಕೊಳ್ತಾನೆ ಚಳಿ ಆದಾಗ ನಾವು ಪಂಡಿತರು ಆ ಉಲ್ಲನ್ ಶಾಲೆ ಚಂದ ಮಾಡಿ ಅವನು ಹೊತ್ತುಕೊಂಡು ಮಲಗ್ತಾನೆ ಈ ಗಾಂಟಿಗಳೆಲ್ಲ ಅದೇ ಹಾಕೊಂಡು ಬರ್ತಾವೆ ಏಳುಕೊಂಡಲ್ವಾಡ ಹೇಳಿಕೊಳ್ಳುವವರು ಎಲ್ಲರಲ್ಲಿಯೂ ಒಂದು ಶಾಲೆ ಇರ್ತದೆ ಅದರಲ್ಲಿ ಬೇಕು ಆ ಜಾಗದಲ್ಲಿ ಚಳಿ ಬಂದಾಗ ಏ ಎಲ್ಲ ಪಂಡಿತರು ಸಾಲಾಗಿ ಹೋಗ್ತಾ ಇದ್ದಾರೆ ದರ್ಶನ ಕೇಳುದ ಮಂಡೆ ಇಲ್ಲ ಅವುಗಳಿಗೆ ಕೊಟ್ಟೆ ಬಂದಿರ್ತಾವೆ ಮತ್ತೇನು ಹೇಳುವ ಅಂತ ಹಾಗೆ ಆದ್ದರಿಂದ ಬಟ್ಟೆ ನೋಡಿ ಹೇಳಿ ಬರೋದು ಆದರೆ ವಿರಕ್ತ ವಸ್ತ್ರ ಹೇಳಿದ್ದಾಗಿ ಹೀಗೆ ಎಷ್ಟೋ ಅರ್ಥದಲ್ಲಿ ಇದೆಲ್ಲ ವ್ಯಾಕರಣದ ಅಂಶಗಳಿಂದ ನಾವು ಶಬ್ದವನ್ನು ದುಡಿಸಿಕೊಳ್ಳುವ ವಿಧಾನ ಅರ್ಥ ಮಾಡಿಕೊಳ್ಳುವ ಕ್ರಮಗಳು ಇಷ್ಟೆಲ್ಲ ಅದ್ಭುತವಾದಂತಹ ಚಿಂತನೆ ಇದೆ ಅದು ಖಾಲಿ ಒಂದು ಹತ್ತಾರು ಅರವತ್ತು ವರ್ಷದ ಅಧ್ಯಯನದಲ್ಲಿ ದುರ್ಯೋಧನೆ ಅಂದಾಗ ಪರಶುರಾಮ ಅವನಲ್ಲಿ ಕೇಳಿಕೊಂಡ ಭೀಷ್ಮನ ಎಷ್ಟಿಲ್ಲ ಅವನು ಹೇಳಿದ ಇವ ನರ ಅಂತ ಹಳೆಯ ಕಾಲದ ಸ್ವಯಂಭೂವ ಮನ್ವಂತರದ ಏಳು ಮನ್ವಂತರಗಳ ಇತಿಹಾಸವುಳ್ಳ ನರ ಇವ ಅಂತಾನೆ ಒಂದು ಮನ್ವಂತರ ಅಂದ್ರೆ ಮೂವತ್ತು ಕೋಟಿ ವರ್ಷ ರೀ ಏಳು ಮನ್ವಂತರಗಳಿಗೆ ಹತ್ತಿರ ಬಂದಾಗ ಎಷ್ಟಾಯ್ತು ಇನ್ನೂರು ಕೋಟಿ ವರ್ಷದ ಇತಿಹಾಸ ಬಿಚ್ಚತಾ ಇದ್ದಾನೆ ಇವತ್ತಿನ ಅರ್ಜುನನಿಗೂ ಇನ್ನೂರು ಕೋಟಿ ವರ್ಷದ ಸೃಷ್ಟಿಯ ಆರಂಭದ ನರನಿಗೂ ಸಂಬಂಧ ಆ ಸಂಬಂಧ ಇಲ್ಲಿ ಕೃಷ್ಣ ಹೇಳುತ್ತಾ ಇದ್ದಾನೆ ಏತೈರ್ ವಿಮುಕ್ತ ಕೌಂತೆಯ್ಯ ಬೇಕು ಅಂದ್ಲೇ ಕೌಂತೆಯ್ಯ ಹೇಳಿದ್ದು ನೀನು ಕುಂತಿಯಲ್ಲಿ ಹುಟ್ಟಿ ಬಂದಿರಬಹುದು ಈಗ ಕೇಳು ಯಾರು ನರ ಅಂತ ಹೇಳ್ತೇನೆ ನೀನು ನರ ಅಂತ ಹೇಳಲಿಕ್ಕೆ ನನಗೆ ಕಷ್ಟ ಆಗುತ್ತೆ ನೋಡಿ ಯಾರು ನರ ಹೇಳ್ತೇನೆ ಅಂತಾನು ಬಹಳ ಚೆನ್ನಾಗಿದೆ ನರ ಅಂದರೆ ಸಾಧಕ ಅಂದರ್ಥ ಸಾಧಕನನ್ನು ನರ ಅಂತ ಹೇಳ್ತಾನೆ ಸಾಧಕನನ್ನಿಟ್ಟುಕೊಂಡು ಸಾಧನೆ ಮಾಡುವವ ಜೀವ ಜೀವೋತ್ತಮನಾದ ಪ್ರಾಣನನ್ನಿಟ್ಟುಕೊಂಡು ಕೆಲಸ ಮಾಡಲಿಕ್ಕೆ ಬಂದವ ಪ್ರಾಣನ ಕೈಯ ಆಯುಧ ಪ್ರಧಾನ ಆಯುಧ ಹಾಗಾಗಿ ಯಾರು ಈ ಮೂರನ್ನು ತೊರೆದು ಈ ಮೂರಕ್ಕೂ ಬಾಗಿಲುವಾಗಿರುವ ದ್ವಾರಭೂತವಾಗಿ ನಿಂತ ಆರಂಭದ ವಸ್ತುವಾದ ಅಜ್ಞಾನವನ್ನು ತೊರೆದು ಇದ್ದಾನೆ ಅವನು ನರ ಉಳಿದವನು ಪಶು ಉಳಿದವನು ಕುರೂರ ಇವ ನರ ಅವನು ಕುರೂರ ಇಲ್ಲ ನಾವು ಸೃಷ್ಟಿಯ ವಿರೋಧವನ್ನು ಮಾಡಿದವ ಇಡೀ ಜಗತ್ತು ನನಗೆ ಬೇಕು ಎನ್ನತಕ್ಕಂಥ ಅಯೋಗ್ಯ ಕಾಮನೆಯಿಂದ ತನ್ನನ್ನು ಒಪ್ಪಿಸಿಕೊಳ್ಳಿಕ್ಕಾಗದೆ ದೇವರಿಗೆ ಸೊತ್ತು ಕೊಟ್ಟದ್ದೆಲ್ಲ ದೇವರು ಆತ್ಮಾರ್ಪಣೆ ಮಾಡಿಕೊಳ್ಳಿಕ್ಕಾಗದೆ ಲೋಭ ಅಂದರೆ ಅದು ಕೊಡುವುದಿಲ್ಲ ಅಂದರೆ ಕೊಡುವುದಿಲ್ಲ ಏನು ಏನನ್ನು ನನ್ನನ್ನು ದೇವರು ಕೇಳೋದು ಅದಕ್ಕೆ ಆಚಾರ್ಯ ಆತ್ಮನಶ್ರೇಯ ಅಂತ ನೀನು ನಿನ್ನನ್ನು ಕೊಡಯ್ಯ ನನಗದು ಇಷ್ಟ ಅಂತಾನೆ ದೇವರು ನಿನಗೆ ನಾನು ಬ್ರಹ್ಮೋತ್ಸವ ಬೇಕಾದರೆ ಕೊಡ್ತೇನೆ ನನ್ನನ್ನು ಕೊಡೋದಿಲ್ಲ ಅಂತಾನೆ ಲೋಭ ಇವ ನೋಡಿ ದೇವರು ಕೇಳೋದು ಯಾವತ್ತು ಕೇಳಿ ನಾವು ಎಷ್ಟು ಕತೆ ಕೇಳ್ತೇವೆ ಏ ದಾಸನ ಇಲ್ಲ ನಿನಗೆ ನಾನು ಬೇಕಾದರೆ ವೇಷ ಕಾಡ್ತೇನೆ ಅಸ್ಸಾಕ ಆಗೋದಿಲ್ಲ ನಿನ್ನೆ ನಾನು ಗುಡಿ ಕಟ್ಟಿಸಿದ್ಯಾ ಬೇಡಯ್ಯ ದಾಸನ ಆಗೋದು ನಿನಗೆ ರಂಗಭೂಜೆ ಏ ಮೇಡ ಅಂದ ಅವನು ಪ್ರತಿ ಸರ್ತಿ ಕೇಳೋದು ದಾಸನಾಗುವಂತ ಇವ ಏನಾದರೂ ಕೊಡ್ತೇನೆ ನಿನಗೆ ಇದು ಕೊಡಲಿ ಅದು ಕೊಡಲಿ ಅಂತ ಹಾಗೆ ದೇವರನ್ನು ನಾವು ಸಾಗ ಹಾಕುವುದೇನು ಕೊಟ್ಟು ನಾವು ಯಾವತ್ತು ದೇವರಿಗೆ ಕೊಡ್ತೇವೆಯೋ ಆವತ್ತು ನಾವು ದೇವರನ್ನು ಕ್ರಯಕ್ಕೆ ತಗೊಂಡೆ ಒಂದರ್ಥ ದೇವರು ಅಲ್ಲಿಗೆ ನಂಟು ಮುಗಿಯಿತು ಕೊಟ್ಟ ನಂತರ ಇಷ್ಟು ಒಂದು ವಾಯಿದೆ ಇರ್ತದೆ ಅಲ್ಲಿ ಮುಗೀತು ಮತ್ತು ಕೆಲವು ಭೂತಗಳಿಗೆ ಪ್ರತಿ ವರ್ಷವೂ ಕೋಲ ಕೊಡಬೇಕಾಗತ್ತೆ ಅಂದರೆ ಅದೇ ಭೂತಗಳು ಅಂದರೆ ನಾನು ಹೇಳಿದ್ದೆ ಕೇಕೋ ವಿಷ್ಣು ಮಹದ್ಭೂತಂ ಏನೇ ಆಗಲಿ ನಾವು ನಮ್ಮದು ಒಳಗಿಂದ ಕೊರತೆ ಶುರುವಾಗುತ್ತೆ ಈ ಸರ್ತಿ ಏನೂ ದೇವರಿಗೆ ಕೊಟ್ಟಿಲ್ಲ ಆದರೆ ನನಗೂ ದೇವರು ಏನೂ ಲಾಭ ಮಾಡಲಿಲ್ಲ ಹಾಗಾದರೆ ಈಗ ಲಾಭಕ್ಕೋಸ್ಕರ ನಾವು ದೇವರು ಪೂಜೆ ಮಾಡೋದು ಅಂದಷ್ಟೆ ಅದನ್ನ ದೇವರಿಗೂ ನಮಗೂ ಏನು ಸಂಬಂಧ ಕೇಳಿದರೆ ವ್ಯಾಪಾರ ವ್ಯವಹಾರ ಇಲ್ಲ ಆಗುವುದಿಲ್ಲ ನೀನು ದೇವರಿಗೆ ನಿನ್ನನ್ನೇ ಒಪ್ಪಿಸು ಅದು ನಿಜವಾದ ಆತ್ಮ ಸಮರ್ಪಣೆ ಇದು ಬಲಿದಾನದ ವ್ಯವಸ್ಥೆ ಬಲಿಯ ಬಲಿದಾನದ ವ್ಯವಸ್ಥೆ ಅದು ದಾನದ ವ್ಯವಸ್ಥೆ ಅದು ಬಲಿದಾನ ಅಂತ ಅವನು ಹೇಳಿದ್ದು ಹಾಗೆ ಕೊನೆಗೆ ದಾಸ್ಯಂ ಸಖ್ಯಂ ಆತ್ಮ ನಿವೇದನಂ ಅಂದ ದೇವರಿಗೆ ಇಷ್ಟ ಆಗುವುದು ನಿನ್ನನ್ನು ಕೊಡುವುದು ನಿನ್ನನ್ನು ಕೊಡುವುದು ಅಂದರೆ ನಿನ್ನಲ್ಲಿ ದೇವರನ್ನು ಇಡುವುದು ಆ ಆಹ್ ಅದಾಚೀಚೆ ಅಷ್ಟೇ ನಿನ್ನನ್ನು ದೇವರಿಗೆ ಕೊಡುವುದು ಅಂದರೆ ನಿನ್ನಲ್ಲಿ ದೇವರನ್ನು ಇಡುವುದು ಅಂತ ಅರ್ಥ ಎರಡು ಒಂದೇ ಅಂದ ಆತ್ಮ ನಿವೇದನ ಅಂದ ಆತ್ಮನಿವೇದಂ ಆಚರತ್ಯಾತ್ಮನ ಶ್ರೇಯ ಅಂದ ಆತ್ಮನ ಅಂದರೆ ಜೀವನಿಗೆ ಅಂದ ಅವನಿಗೆ ಸಾಧಕನಿ ಗೆರೆ ಬೇರೆ ಆಯಿತು ನಿನಗೆ ಯಾವುದು ಶ್ರೇಯಸ್ಸು ಕೇಳಿದರೆ ನೀನು ಮೂರರಿಂದ ಹಿಂದೆ ಬರುವುದು ಅಂದ ಆತ್ಮನ ಅಂದರೆ ಜೀವನಿಗೆ ಪ್ರತಿಯೊಬ್ಬ ಜೀವನಿಗೆ ಪ್ರತಿಯೊಬ್ಬ ಜೀವನು ಅವನ ಶ್ರೇಯಸ್ಸನ್ನು ಸಂಪಾದನೆ ಮಾಡಿ ಪ್ರೇಯಸ್ಸಲ್ಲ ಅಂತಾನೆ ದೇವರು ಶ್ರೇಯಸ್ಚ ಪ್ರೇಯಶ್ಚ ಎರಡು ದಾರಿ ಉಂಟು ಪ್ರೇಯಸ್ಸಿನ ದಾರಿ ಶ್ರೇಯಸ್ಸಿನ ದಾರಿ ಪ್ರೇಯಸ್ಸಿನ ದಾರಿ ಅದು ನರಕದ ದಾರಿ ಆಗ್ಬಹುದು ಸ್ವರ್ಗದ್ದು ಸಿಗಬಹುದು ಇಲ್ಲ ಪ್ರಯಸ್ಸಿನಲ್ಲಿ ಎರಡೂ ಇದೆ ಆದರೆ ಅದು ಆತ್ಯಂತಿಕವಾಗಿ ಶ್ರೇಯಸ್ಸಲ್ಲ ಸೋಮಯಾಗದಿಂದ ಸ್ವರ್ಗ ಆಗತ್ತೆ ನರಕವೂ ಆಗತ್ತೆ ಯಾಕೆ ನರಕ ಆಯಿತು ಅಂದರೆ ತಪ್ಪು ಮಾಡಿದ್ದು ಚೂರು ನೀನು ಮಾಡುವಾಗ ನಾನೆಲ್ಲಿ ಮಾಡಿದೆ ಅದು ಪುರೋಹಿತರು ಬಂತ್ರ ಹೇಳುವಾಗ ತಪ್ಪು ಮಾಡಿದರು ಅವರಿಗೆ ಅವರಿಗೆ ಬೇರೆ ಉಂಟು ನಿನ್ನ ಪುರೋಹಿತರು ತಪ್ಪು ಮಾಡಿದರೆ ನಿನಗೂ ಉಂಟು ಅಂತ ಹಾಂ ನಾನು ದಕ್ಷಿಣ ಕೊಟ್ಟು ಸರಿ ಮಾಡಿದ್ದೇನೆ ನೀನು ಹೇಳಿದ ದಕ್ಷಿಣ ಎತ್ತೋಗ್ತ ದಕ್ಷಿಣ ಕೊಡಲಿಕ್ಕೆ ಆಗೋದಿಲ್ಲ ಅಂದ ಏನು ದನ ಕೊಡಬೇಕಿತ್ತು ಅಯ್ಯ ದನ ಅವರು ಕಟ್ಟುವುದಿಲ್ಲ ಅಂದ್ರಲ್ಲ ಅದಕ್ಕೆ ಪ್ರತ್ಯಾಮನಯ ನಾನು ಕೊಡಲಿಲ್ವಾ ಐದು ಸಾವಿರ ಅದು ಉಪಯೋಗ ಆಗಲಿಲ್ಲ ದನದಲ್ಲಿ ಐದಲ್ಲ ಐದು ಅಲ್ಲ ಐದು ಲಕ್ಷ ಅಲ್ಲ ಐದು ಕೋಟಿ ದೇವತೆಗಳೆಂದು ಮಿಗಿಲಾದ ದೇವತೆ ಹೇಳಿದ್ದಾನೆ ನೈನ್ ಸಾವಿರದಲ್ಲಿ ಯಾರಿದ್ದಾರೆ ಕೇಳುತ್ತೆ ಅಯ್ಯೋ ಗೊತ್ತಾಗಲಿಲ್ಲ ಹಾಗಾದ್ರೆ ಇನ್ನೊಮ್ಮೆ ಸೋಮಯಾಕೆ ಶುರು ಮಾಡು ಅಂತಾರೆ ಮತ್ತೆಂತ ಗೊತ್ತಾಗಲಿಲ್ಲ ಆದರೆ ಇನ್ನೊಮ್ಮೆ ಹುಟ್ಟಲಿಕ್ಕೆ ಹೇಳುತ್ತೇನೆ ಹೋಗಿ ಬಾ ಗೊತ್ತು ಸಿಗೋ ಮುಗಿಯಿತು ಅದಕ್ಕೆ ಕೃಷ್ಣ ಹಿಂದೆ ಹೇಳಿದ್ದಾನೆ ಶ್ರೇಯಾನ್ನ ದಜ್ಞ ಜ್ಞಾನ ಪರಂತಪ ಅಂತ ನೀನು ಏನು ಬೇಕಾದ್ರೆ ಮಾಡು ಅದು ಪ್ರೇಯಸ್ಸಿನ ದಾರಿ ಶ್ರೇಯಸ್ಸಿನ ದಾರಿ ಶ್ರೇಯಾನ್ ದ್ರವ್ಯಮಯಾದ ಯಜ್ಞ ತಪ್ಪಿಲ್ಲದೆ ನೀನೊಂದೊಮ್ಮೆ ಯಾವುದಾದರೂ ನನ್ನ ಕೆಲಸ ಮಾಡುವುದಾದ್ರೆ ಯಜ್ಞ ಅಂದರೆ ಯಜದೇವ ಪೂಜಾಯಂ ದೇವರ ಪೂಜೆ ಮಾಡುವುದಾದರೆ ಯಜ್ಞ ಮಾಡು ಒಂದೋ ಹೇಳು ಒಂದೋ ಕೇಳು ಅಷ್ಟೇ ಏನು ಪರ್ವ ಪರ್ವ ಇಲ್ಲ ಅಂತಾನೆ ಯಾರಿಲ್ಲದಿದ್ದರೂ ಹೇಳಲಿಕ್ಕೆ ತಪ್ಪಿಲ್ಲ ಏನಾದರೂ ಕೇಳದೆ ಕೂತ್ಕೊಳ್ಳಿಕ್ಕೆ ತಪ್ಪಲ್ಲ ಅಂತ ಅದು ಮಾಡು ಮನನ ಶ್ರವಣ ಮನನ ಹೇಳಿದರೆ ಕೇಳುವುದು ಹೇಳದಿದ್ದರೆ ನಾವೇ ಕೇಳಿಸಿಕೊಳ್ಳುವುದು ಮುಗಿಯಿತು ಅದನ್ನ ಶ್ರವಣಕ್ಕೆ ಮನನಕ್ಕೆ ಏನು ಕಮ್ಮಿ ಇಲ್ಲ ಅದು ಬ್ರಹ್ಮಯಜ್ಞ ಅಂತಾನೆ ಅದು ವಾಸ್ತವ ಹಾಗಾಗಿ ಹೇಳಿದ ಆತ್ಮನಃ ಶ್ರೇಯ ಅಂತ ನೀನು ಪ್ರೇಯಸ್ಸಿನ ದಾರಿ ಹಿಡಿದರೆ ಸಿಕ್ಕಿಬೀಳುತ್ತೀರಿ ನಿನಗೆ ಶ್ರೇಯಸ್ಕರವಾದಂತಹ ದಾರಿ ಆತ್ಮನಃ ಶ್ರೇಯ ಆಚರತಿ ಏತೇರಿ ವಿಮುಕ್ತ ಇದು ಮೂರು ಬಿಟ್ಟವನು ಅವನ ಶ್ರೇಯಸ್ಸಿನ ದಾರಿಯನ್ನು ಮಾಡಿಕೊಂಡ ಅವನ ಶ್ರೇಯಸ್ಸು ಹೇಗೆ ಮಾಡಿಕೊಂಡ ಕೇಳಿದರೆ ಅಜ್ಞಾನದಿಂದ ಅವನ ಶ್ರೇಯಸ್ಸು ಯಾಕೆ ಆಯ್ತು ಅಜ್ಞಾನದ ವಿಮುಕ್ತಿಯಿಂದ ತಮೋದ್ವಾರೈಹಿ ವಿಮುಕ್ತ ಅಜ್ಞಾನ ಮೂಲಕವಾದ ಎಲ್ಲ ವಸ್ತುಗಳಿಂದ ಕಾಮಕ್ರೋಧಗಳಿಂದ ನಿರ್ಮುಕ್ತನಾದವ ಅವನು ಆ ತನ್ನ ಶ್ರೇಯಸ್ಸು ಹೇಗೆ ಅಂದರೆ ಆತ್ಮನ ಅಂದರೆ ಮನಸ್ಸೊಂದು ಅರ್ಥ ಜ್ಞಾನ ಆಶ್ರಯ ಆಗುವುದು ಮನಸ್ಸಲ್ವ ಅಜ್ಞಾನ ಇರುವುದು ಮನಸ್ಸಿಗೆ ಅಲ್ವಾ ಗೊತ್ತಿಲ್ಲ ಹೇಳೋದೆಲ್ಲಿ ಯಾರಿಗೊತ್ತಿಲ್ಲ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಅಂದರೆ ಯಾರಿಗೆ ನನ್ನ ಮನಸ್ಸಿಗೆ ಅದು ಬಂದಿಲ್ಲ ಮಾಡಿಕೊ ಆತ್ಮನಃ ಶ್ರೇಯ ಆಚರತ್ ಮನಸ್ಸಿಗೆ ಒಳ್ಳೆಯದು ಮಾಡುತ್ತಾನೆ ಶ್ರೇಯಸ್ಸನ್ನು ಕೊಡುತ್ತಾನೆ ಅದನ್ನು ಆತ್ಮಶಬ್ದಕ್ಕೆ ಉದ್ದರೇದ್ ಆತ್ಮನೇ ಆತ್ಮನಾತ್ಮಾನಂ ಆತ್ಮಾನಂ ಮಮಸಾತ್ಮಾನಂ ಆತ್ಮ ಇವ ಖ್ಯಾತ್ಮನೋ ಬಂಧು ಇವ ರಿಪುರಾತ್ಮನ ಆತ್ಮ ಮನಹಲಿ ನಿನ್ನ ಮನಸ್ಸೇ ನಿನಗೆ ಶತ್ರು ಅಯ್ಯ ಜೀವಕ್ಕೆ ಜೀವ ಶತ್ರು ಅಲ್ಲ ಇವ ಖ್ಯಾತ್ಮನೋ ಬಂಧು ಅಂದರೆ ಆತ್ಮ ಅಂದರೆ ನಾನೇ ಜೀವ ಆತ್ಮನಿಗೆ ಆತ್ಮನೇ ಬಂದು ನನಗೆ ನಾನೇ ಬಂದು ಅದೆಂದೇಯ್ಯ ಬಂದು ಆಗಬೇಕು ಬೇಡವಾ ನಿನ್ನ ಮನಸ್ಸೇ ನಿನಗೆ ಶತ್ರು ಯಾಕೆ ಕೆಲವೊಮ್ಮೆ ಅನ್ಯಾಯ ಮಾಡುತ್ತೆ ನಿನಗೆ ಅದು ತಿನ್ನು ಇದು ತಿನ್ನು ಹೇಳಿ ನಿನ್ನ ಮನಸ್ಸೇ ನಿನಗೆ ಮಿತ್ರ ಅದು ಹೇಳಿಕೊಡುತ್ತೆ ಕೆಲವೊಮ್ಮೆ ಅಲ್ಲಿ ಹೋಗಬೇಡ ಇಲ್ಲಿ ಹೋಗಬೇಡ ಅಂತ ಸರಿ ತಾನೇ ಅದು ನಮ್ಮ ಮನಸ್ಸು ಶತ್ರುವೋ ಮಿತ್ರವೋ ಅಂತ ನಾವು ಕಟ್ಟಿದಾಗೆ ಉಂಟು ನಾನು ನಿನ್ನ ಇಷ್ಟ ಅಂತದ್ದು ಹೇಳಿಬಿಟ್ರೆ ಅದು ಎರಡು ಮಾಡ್ತದೆ ಕೆಲವೊಮ್ಮೆ ಅಯ್ಯ ನೀನು ಕೆಲವೊಮ್ಮೆ ಶತ್ರು ಆಗಬೇಡ ಮಿತ್ರನೇ ಆಗಿರು ಹೇಳಿ ಅದಕ್ಕೆ ನಾವು ಹೇಳಿಕೊಡ್ಬೇಕು ಮಿತ್ರಪಟ್ಟಿ ಇಷ್ಟೇ ಇರ್ತದೆ ಇದು ಮಾತ್ರ ನೀನು ಆಯಿತು ಹೇಳು ಶತ್ರುವನ ವರ್ತಿಸಬೇಡ ಅದನ್ನ ಆತ್ಮ ಅಂದರೆ ಮನಸ್ಸು ಆತ್ಮನಃ ಮನಸ್ಸಿಗೆ ಶ್ರೇಯ ಆಚರತೆಯೇ ತೇರ್ವಿ ವಿಮುಕ್ತ ಇದು ಮೂರು ಬಿಟ್ಟವ ಮನಸ್ಸಿಗೆ ಹಿತ ಮಾಡಿದವ ಅಂತ ಅರ್ಥ ಇಲ್ಲ ಆದರೆ ಮನಸ್ಸಿಗೆ ಕೆಡು ಮಾಡಿದವನು ಉಲ್ಲೇಖ ಮಾಡಿಕೊಂಡ ಅದನ್ನು ಇಲ್ಲಿದ್ದಾಗಲೂ ಮನಸ್ಸನ್ನು ಒಳ್ಳೆಯ ರೀತಿಯಿಂದ ದುಡಿಸಬೇಕು ಈ ಮನಸ್ಸನ್ನು ಹೊತ್ತ ಜೀವನಿಗೂ ಒಳ್ಳೆಯದನ್ನು ಮಾಡು ಆನಂತರ ದೇವರಿಗೂ ನನಗೂ ಅಂತಾನೆ ಆತ್ಮನ ಅಂದರೆ ನನಗೆ ಅಂತ ನನಗೆ ಖುಷಿಯಾಗುವುದು ಕೇಳಿದರೆ ನೀನು ಮೂರನ್ನು ಬಿಟ್ಟು ಬರುವುದಂತ ಅವನು ನಿಜವಾಗಿ ಮನುಷ್ಯ ಅನಿಸಿಕೊಳ್ಳುತ್ತಾನೆ ತಥೋ ಯಾತಿ ಪರಾಂಗತಿ ಅಂಥವನು ಇಲ್ಲಿ ತಮೋದ್ವಾರೈಹಿ ಎನ್ನುವುದಕ್ಕೆ ತಮಸಃ ನರಕಸ್ಯ ದ್ವಾರೈಹಿ ಅಂತ ಶಂಕರ ಭಾಷ್ಯ ಇನ್ನು ನರಕದ್ವಾರ ಹೇಳಿ ಆಯಿತು ಇಲ್ಲಿ ಮತ್ತೆ ಹಾಕಿ ಬೇಕು ಅವರು ತಮಸ್ಸು ಅಂದರೆ ನಿತ್ಯ ನರಕವನ್ನು ಹೇಳಬೇಕು ಅಂತ ಒಪ್ಲಿಕ್ಕೆ ಓಡುವುದಿಲ್ಲ ಕೆಲವೊಮ್ಮೆ ಅಜ್ಞಾನ ಅಂತ ಮಾತಾಡಲಿಕ್ಕೆ ಕಷ್ಟ ಆಗತ್ತೆ ಪರಾಗತಿಂ ಎನ್ನುವುದಕ್ಕೆ ಪರಾಂಗತಿ ಎನ್ನುವುದು ಮೋಕ್ಷ ಅಂತ ಬರೀತಾರೆ ಮೋಕ್ಷ ಒಂದುಂಟುಂದಾದರೆ ತಮಸ್ಸು ಒಂದು ಬೇಡವಾ ಬೇಕೇ ಬೇಕು ಕೃಷ್ಣ ಹೇಳಿದ್ದನ್ನು ತಿರುಚಿ ಉಪಾಯ ಕೃಷ್ಣನ ಶಬ್ದಕ್ಕೆ ಅರ್ಥ ಯಾಕೆ ಬೇರೆ ಮಾಡೋದು ಒಂದೊಮ್ಮೆ ನರಕದ ದ್ವಾರ ಅಂತ ಹೇಳಬೇಕಿದ್ರೆ ಕೃಷ್ಣ ಇದು ಎರಡು ಆಕ್ಷೇಪಗಳು ನರಕದ ದ್ವಾರ ಅಂತ ಕೃಷ್ಣ ಹೇಳಬೇಕಿದ್ರೆ ನರಕದ್ವಾರ ಈ ಹಿಂತ್ಲೇ ಹೇಳಿ ಹಿಂದೆ ಹೇಳಿದ್ದಾನೆ ಆದ್ರಿಂದ ಬಾಯಿ ಮುಚ್ಚಿಕೊಳ್ಳಿ ಹೇಳದೆ ಕೂತ್ಕೊಳ್ಳಿ ಏತ ಈ ಸಾಕ್ ತಮೋ ದ್ವಾರ ಮತ್ತೆ ಯಾಕೆ ಹೇಳ್ಬೇಕು ಶಬ್ದ ಬದಲಿಸಿ ಹೇಳಿದ್ದಾನಾದ್ರೆ ಅರ್ಥ ಬೇರಿದೆ ಅಂತ ಒಪ್ಪಿಕೊಳ್ಳಬೇಕು ಶಬ್ದ ಹಿಂದೆ ಬೇರೆ ಹೇಳಿದ್ರಿಂದ ಇಲ್ಲಿ ಬೇರೆ ಹೇಳಿದ್ರಿಂದ ಎರಡು ಶಬ್ದ ಇದೆ ಅಂತ ಆದರೆ ಎರಡು ಅರ್ಥ ಇದೆ ಅಂತ ಆಯ್ತು ಇಷ್ಟೆಲ್ಲ ವಿಮರ್ಶೆ ಇದು ವಿಮರ್ಶೆ ಮಾಡಿದರೆ ಮಾತ್ರ ಅರ್ಥ ಇಲ್ಲ ಇಲ್ಲಾದರೆ ಇಲ್ಲ ಮತ್ತೆ ಹೇಳಿದರೆ ಏನು ಅಂತ ಆಗತ್ತೆ ಅದು ಹೇಳಲಿಕ್ಕೆ ಹೇಳಲಿಕ್ಕೆ ಅದು ಕನ್ನಡ ಭಾಷೆಯಲ್ಲ ಅದು ಸಂಸ್ಕೃತ ಅಂದ್ರೆ ಕೃಷ್ಣ ನರಕ ಅಂತ ಹೇಳಿ ತಮಸ್ಸು ಅಂತ ಶಬ್ದ ಬದಲಿಸಲಿಕ್ಕೆ ಕಾರಣ ಏನು ಒಂದೊಮ್ಮೆ ತಮಸ್ಸು ಅಂದರೆ ನರಕ ಅಂತ ನಾವು ಬರೆಯುವುದಾದರೆ ಕೃಷ್ಣ ಯಾಕೆ ಶಬ್ದ ಬೇರೆ ಹಾಕಬೇಕು ಹತ್ತಿರ ಹತ್ತಿರದಲ್ಲಿ ಆಗುವುದಿಲ್ಲ ಆದ್ರಿಂದ ಒಂದು ತಮಶ್ ಶಬ್ದವನ್ನು ನರಕ ಅಂತ ಹೇಳದೆ ಅದು ಹಿಂದಿನ ದ್ವಾರಕ್ಕೆ ಅನ್ವಯ ಮಾಡದೆ ನಾನು ಅನ್ವಯ ಮಾಡಿದಾಗ ಇದು ನಾನು ಮಾತ್ರ ಮಾಡಿದ್ದಾಗಿ ತಮೋದ್ವಾರೈ ಏತೈಹಿ ನರಕಸ್ಯ ದ್ವಾರೈಹಿ ತ್ರಿಭಿಹಿ ಅಂತ ಹೇಳಿಕೊಂಡು ಮಾಡಬೇಕು ಅದು ಪಕ್ಕ ಅರ್ಥ ಆಗುವುದಿಲ್ಲ ಯಾರಿಗೂ ಬಿಡಿ ಇಲ್ಲ ತಮಸ್ಸನ್ನು ಮಾತ್ರ ಇಟ್ಟುಕೊಳ್ಳಿ ತಮಸ್ಸು ಅಂದರೆ ಹನ್ನೊಂದು ತಮಸ್ಸು ನರಕದ ಪಕ್ಕ ಬಂದದ್ದರಿಂದ ತಮಸ್ಸು ಅದೇ ಇನ್ನೊಂದು ತಮಸ್ಸು ಅಜ್ಞಾನ ಎರಡನ್ನು ತರಬಹುದು ಕೃಷ್ಣನ ಲೆಕ್ಕದಲ್ಲಿ ನರಕ ಅದರಲ್ಲಿ ನಿತ್ಯ ನರಕವಾದ ತಮಸ್ಸು ಎನ್ನುವುದು ಅಭಿಪ್ರೇತ ಅಥವಾ ತಮಸ್ಸು ಅಂದರೆ ಶಾಸ್ತ್ರೀಯವಾದ ಅಜ್ಞಾನ ಅಂತ ಮಾಡಿಕೊಂಡರೆ ಬಾಗಿಲು ಇಂದು ಹೇಳಿ ಆಯಿತು ಅದಕ್ಕೆ ಕಾರಣವಾದ ಅಜ್ಞಾನವನ್ನು ಹೇಳಿದಂತಾಯ್ತು ನುಗಿತ್ತು ಇದು ಅಲ್ಲದೆ ಇನ್ನೇನು ಶಬ್ದವನ್ನು ವ್ಯತ್ಯಾಸ ಮಾಡಲಿಕ್ಕೆ ನಮಗೆ ಅಧಿಕಾರ ಇಲ್ಲ ತಿರುಚಿಲಿಕ್ಕೆ ಸಾಧ್ಯ ಇಲ್ಲ ಕೆಲವೇ ಇಲ್ಲ ವ್ಯಾಖ್ಯಾನಗಳ ವಿಮರ್ಶೆ ಅಂದರೆ ಒಂದು ತಪ್ಪಿದರೆ ಎಲ್ಲ ತಪ್ಪತ್ತೆ ಮತ್ತೆ ಯಾವತ್ತೂ ಹಾಗೆ ಮತ್ತೇನು ಮಾಡಲಿಕ್ಕೆ ಆಗುವುದಿಲ್ಲ ಅವರು ಹೇಳಿದ್ದಾರೆ ಯಜಮಾನರು ಜಹಾಂಗೀರ್ ಮಾಡಬೇಕು ಅಂತ ಅದರಿಂದ ಉದ್ದಿನ ಭಕ್ಷ್ಯಕ್ಕೆ ಜಹಾಂಗೀರಿ ಹೆಸರಷ್ಟು ಬಿಡಿ ಈಗ ಜಿಲೇಬಿ ಮಾಡಿಟ್ಟಿದ್ದಾನೆ ಎಂಥದ್ದು ಒಂದು ಸಾವಿರ ಜಿಲೇಬಿಯೇ ಮಾಡಿದ್ದ ಅದು ಒಂದು ತಪ್ಪು ಆದ್ದರಿಂದ ಆದ್ರಿಂದ ತಪ್ಪಾಯ್ತು ತಪ್ಪು ಏ ಸಮವೇ ಇಲ್ಲ ಅದು ಯಾಕೆಂದ್ರೆ ಒಂದು ಜಾಂಗೀರ ಆದರೆ ಸಾವಿರ ಜಾಂಗೀರ ಆಗೋದಿಲ್ಲ ಅದರ ವಸ್ತುವೇ ಬೇರೆ ಇದರ ವಸ್ತುವೇ ಬೇರೆ ಹೌದಾ ಶೆ ಅದು ಒಂದು ತಪ್ಪೆ ಆಯ್ತು ಮಾರೇ ಒಂದು ತಪ್ಪು ಅಲ್ಲ ತಪ್ಪಿದೆ ಆದ್ದರಿಂದ ಒಬ್ಬ ಮೊದಲು ತಪ್ಪುಗಾರ ಮಾಡಿದ್ರೆ ತಮಸ್ತು ಅಂದರೆ ನರಕ ಮಾಡಿದ್ರೆ ಮತ್ತೆ ಎಲ್ಲರೂ ನರಕ ನರಕವೇ ಬರೀ ಮತ್ತೆ ಎಂಥದ್ದು ಅವರಿಗೆ ಯೋಚನೆ ಇಲ್ಲ ಅದು ನಮ್ಮದು ಸಾವಿರವೂ ಜಿಲೇಬಿ ಆಯ್ತಲ್ಲ ಹಾಳಾಯ್ತಲ್ಲ ನಾನು ಸಾವಿರ ಜಾಂಗೀರಿ ಹೇಳಿದ್ದೇನೆ ಮ ನೀವು ಸಾವಿರ ಜಿಲೇಬಿ ಮಾಡಿಟ್ರಲ್ಲ ಮತ್ತು ಸಾವಿರ ಐನೂರು ಜಿಲೇಬಿ ಐನೂರು ಜಾಂಗೀರಿ ಮಾಡೋದಾ ಅದು ಒಂದಾದ ನನ್ನ ಮುಖುದಾಯ್ತು ಕಲಸಿ ಆಯ್ತು ಜಾಂಗೀರಿ ತಲೆಯಿಂದ ಹೋಗಿ ಜಿಲೇಬಿ ಕೂತನಂದ್ರೆ ಮತ್ತೆ ಒಂದರಿಂದ ಸಾವಿರದವರೆಗೆ ಒಂದೇ ಬಗೆ ಅಲ್ವಾ ಒಂದು ಐನೂರು ಐನೂರಾದ ಜಿಲೇಬಿ ಮಾಡಿ ಐನೂರು ಜಾಂಗೀರಿ ಮಾಡಿದ್ರು ಪರವಾಗಿ ಇದ್ದಿಲ್ಲ ಅದು ತಲಸರಿ ಉಂಟಾ ಹೇಳಲಿಕ್ಕೆ ಅದು ಆಗೋದಿಲ್ಲ ಅದು ಸುಮ್ಮನೆ ವಾಕ್ಯಾರ್ಥ ಮಾಡ್ಬೋದು ಅಷ್ಟು ಆಗಲಿಲ್ಲ ಇದನ್ನು ಚರ್ಚೆಯ ವಿಷಯಗಳು ಆದರೆ ಪರಾಂಗತಿಯು ಎನ್ನುವುದಕ್ಕೆ ಮೋಕ್ಷ ಹಿಂದೆ ಹೇಳಿದರು ಪುರುಷಾನ್ನ ಪರಂಕಿಂಚಿತ್ ಸಾಕಾಷ್ಟಾ ಸಾ ಪರಾಗತಿ ಅಂತ ಪ್ರತಿಯೊಂದನ್ನು ಹೇಳುತ್ತಾ ಬಂದಿತ್ತು ಎಲ್ಲಿಂದ ಎಲ್ಲಿಗೆ ಯಾವುದು ಮೇಲಾಗತ್ತೆ ಅಂತ ಅತ್ಯಂತ ಎತ್ತರದಲ್ಲಿ ಕೂತ ಸಂಗತಿ ಅಂದರೆ ಭಗವಂತ ಅಂತ ಅದ್ನ ತಥೋ ಯಾತಿ ಪರಾಂಗತಿ ಅದು ತತಃ ಉಂಟು ಏ ಬಾಗಿಲು ಬಿಟ್ಟ ತಕ್ಷಣ ವಿಮುಕ್ತ ಹೋಗುವುದಿಲ್ಲ ವಿಮುಕ್ತ ವಿಮುಕ್ತನು ಆತ್ಮನಃ ಶ್ರೇಯ ಆಚರತಿ ನನಗೆ ಒಳ್ಳೆಯದನ್ನು ನನಗೆ ಬೇಕಾದ ನಾನು ಹೇಳಿದಂತೆ ನನ್ನ ಶ್ರುತಿ ಸ್ಮೃತಿಗಳಿಗೆ ಅನುಕೂಲವಾದಂಥ ಕೆಲಸವನ್ನು ಆಚರತಿ ಆ ಸಮ್ಯಕ್ ಆ ನಿರಂತರಂ ಅಭಿವ್ಯಾಪ್ಯ ನಿರಂತರ ಮಾಡ್ತಾ ಬರ್ತಾನೆ ಚರಗತವು ಧಾತು ವಿಚಾರಪೂರ್ವಕ ಮಾಡ್ತಾನೆ ಆಚರಣೆ ಅಂದರೆ ಕೇವಲ ಆಚರಣೆ ಶಬ್ದಕ್ಕೆ ಆಚಾರ ಅಂತ ಅರ್ಥ ಇಲ್ಲ ಕರ್ಮ ಅರ್ಥ ಇಲ್ಲ ಆಚಾರ ಶಬ್ದವು ವಿಚಾರವನ್ನು ಒಳಗೊಂಡಿರ್ತದೆ ನಿಜವಾಗಿ ಅದನ್ನು ಆಚಾರ ವಿಚಾರ ಅಂತ ಪ್ರತ್ಯೇಕ ಬರೀಲಿಕ್ಕಿಲ್ಲ ಬರೆಯುವುದು ತಪ್ಪು ಬರೆಯುವುದು ಆಗುವುದಿಲ್ಲ ಗೊತ್ತಿದ್ದವರಿಗೆ ಅರ್ಥ ಆಗತ್ತೆ ಒಂದರಲ್ಲಿ ಆದರೆ ಈ ಆಚಾರ ಶಬ್ದವನ್ನು ರೂಢಿಯಿಂದ ಕೇವಲ ಕರ್ಮಕ್ಕೆ ಅಂಟಿಸಿ ವಿಚಾರವನ್ನು ಕೇವಲ ಕರ್ಮಾತೀತವಾಗಿ ಬೇರ್ಪಡಿಸಿ ಹೇಳಲಿಕ್ಕೆ ಹೋದರೆ ಎಲ್ಲಿಯಾದರೆ ಅರ್ಥ ಆಧೀತೇನೋ ನಿಜವಾಗಿ ಆಚಾರ ಅಂದರೂ ವಿಚಾರ ಅಂದರೂ ಎರಡು ಒಂದೇ ತಿಳಿದು ಮಾಡುವ ಕರ್ಮಕ್ಕೆ ಆಚಾರ ಹೆಸರು ತಿಳಿದು ಮಾಡಿದ ಕರ್ಮ ಕರ್ಮವನ್ನು ತಿಳಿದಾಗಿ ಮಾಡಿದಿದ್ದಾಗ ಅವನಿಗೆ ವಿಚಾರ ಉಂಟು ಹೇಳುವುದು ಅಷ್ಟೆ ವಿಚಾರವಂತ ವಿಚಾರವಂತಾದರೂ ಆಚಾರವಂತನೆ ಆಚಾರವಂತಾದರೂ ವಿಚಾರವಂತನೆ ವಿಚಾರ ಎನ್ನುವುದು ಕರ್ಮವೇ ಆಗುವುದು ಆಗುವುದಿಲ್ಲ ಅಲ್ಲ ವಿಶಿಷ್ಟವಾದ ಚರಣಂ ವಿಶಿಷ್ಟ ಚರಣನ್ನಾಮ ಜ್ಞಾನಪೂರ್ವಕ ಕರ್ಮಾಕರಣಂ ಇಷ್ಟೇ ಅರ್ಥ ವಿಶಿಷ್ಟ ಚರಣ ಅಂದರೆ ವಿಚಾರ ಅಂದ್ರೂ ತಿಳಿದು ಮಾಡ್ತಾ ಇದ್ದಾನೆ ಅಂತಲೇ ಅರ್ಥ ಆಚಾರ ಅಂದ್ರೆ ಆ ಸಮ್ಯಕ್ ಚರತಿಯಿಂದ ಚೆನ್ನಾಗಿ ಮಾಡ್ತಾನೆ ಚೆನ್ನಾಗಿ ಅಂದರೆ ತಿಳಿದು ಮಾಡ್ತಾನೆ ಅಂತ ಮಾಡುವುದರಲ್ಲಿ ಚೆನ್ನಾಗಿ ಏನಿದೆ ಏನಿಲ್ಲ ತಿಳಿದಾಗ ಮಾತ್ರ ಚೆನ್ನಾಗಿ ಆಗತ್ತೆ ಹೀಗೆ ಬಹಳ ಸುಂದರವಾಗಿ ಎರಡು ಶಬ್ದ ಒಂದೇ ಬಗೆಯ ಆಚರತಿ ಆತ್ಮನ ಶ್ರೇಯ ಆನಂತರ ತತಃ ಮತ್ತೆ ಅಷ್ಟ ಕೂಡಲೇ ಆಗಲಿಲ್ಲ ಮೋಕ್ಷ ಅಂದಾನೆ ಮತ್ತೆ ನನ್ನ ವರಪ್ರಸಾದ ಆಗಲಿ ಕುಂಟ ಅಂತ ತತಃ ಅಂದರೆ ಬಹಳ ತಡವಾಗಿ ಇದ್ದದ್ದೆಲ್ಲ ಮುಗಿಬೇಕು ಪ್ರಾರಬ್ಧ ಸವೇಬೇಕು ಲೆಕ್ಕದ್ದೆಲ್ಲ ಆಗಬೇಕು ಕೊನೆಗೆ ನನ್ನ ಅನುಗ್ರಹ ಆದರೆ ವಿಷ್ಣು ಪ್ರಸಾದ ದೇವ ಇಷ್ಟಾಗಿಯೂ ನನ್ನ ಅನುಗ್ರಹದಿಂದಲೇ ಹೇಳಲಿಕ್ಕೆ ಮನೆಯಲ್ಲಿ ಒಂದು ತತಃ ಹಾಕಿ ಕೂಡಲೇ ಅಂತ ಹೇಳಬೇಡಿ ಮುಗೀತಲ್ಲ ಬಾಗಿಲು ಮುಚ್ಚಿದೆ ಅಲ್ಲ ನೀವು ಹೇಳಿದ್ದಲ್ಲ ಹೊರಗಿದ್ದು ಮುಚ್ಚಿದ್ದೇನೆ ಒಳಗಿದ್ದು ಮುಚ್ಚಿದ್ದೇನೆ ಆಯ್ತಲ್ಲ ಒಂದೊಂದರದ್ದು ಎರಡೆರಡು ಎರಡೆರಡು ಕೊಟ್ಟು ಆರೂ ಮುಚ್ಚಿದ್ದೇನೆ ಮುಗೀತಾ ಮುಗಿಲಿಲ್ಲ ಮುಚ್ಚಿದ ನಂತರ ಎಷ್ಟು ಸಮಯ ಮುಚ್ಚಿರಬೇಕು ಅಂತ ಉಂಟು ಆ ನಂತರ ನಿನ್ನ ಬಾಗಿಲು ತರ್ಕೊಳ್ಳು ಆದ್ದರಿಂದ ಆಚರತ್ಯಾತ್ಮನ ಶ್ರೇಯ ಆಚರತ್ಯಾತ್ಮನ ಶ್ರೇಯ ಆಚರತ್ಯಾತ್ಮನ ಶ್ರೇಯ ಮನಸ್ಸಿಗೆ ಕೆಲಸ ಕೊಟ್ಟು ಜೀವನಿಗೆ ಒಳ್ಳೆಯದನ್ನು ಮಾಡಿಸಿ ದೇವರ ಪ್ರಸಾದಕ್ಕೆ ಅನುಗುಣವಾಗಿ ನಡೆಸಿ ದ ಬಳಿಕ ಮತ್ತೆ ಅನಂತರ ಅವನ ಅನುಗ್ರಹಕ್ಕೆ ಸಿಕ್ಕಿ ಅವನ ವಲಪ್ರಸಾದ ಆಗಿ ಇವನನ್ನು ಬಿಡುಗಡೆ ಮಾಡ್ತೇನೆ ಅಂತ ಸಂಕಲ್ಪ ಗೈದು ಆನಂತರ ದೇವರು ತನ್ನ ಪರದೆಯನ್ನು ಸರಿಸಿದಾಗ ಪರಂಗದಿ ಎನ್ನುವುದು ಶಬ್ದದ ವಿಸ್ತಾರವಾದ ಅರ್ಥ ಅದು ಅದು ತದಾ ಅಂದರೆ ಅನಂತರ ಅನಂತರ ಅಂದರೆ ಏನು ಯಾರಿಗೋ ತತಿ ವಿಸ್ತಾರ ಎಂದ ದಾತು ಅದು ಬಂದದ್ದು ತತಿ ಶಬ್ದ ತದಹ ಬಂದದ್ದು ಅದು ಎಷ್ಟು ಅಂತ ಹೇಳಲಿಕ್ಕಿಲ್ಲ ಅದಷ್ಟು ಅವನವನ ಯೋಗ್ಯತೆಗೆ ಬಿಟ್ಟಷ್ಟು ಅನ್ನುವುದಷ್ಟು ಮಾಡಿಕೊಂಡು ದೇವರ ಅನುಗ್ರಹಕ್ಕೆ ಬಂದ ಹಾಗೆ ಭಗವಂತ ಮನಸ್ಸು ಮಾಡಿದಂತೆ ಅಂತ ಭಗವಂತ ಅಂತ ಒಂದು ಅಂತ ಬೇರೆ ಇಲ್ಲ ಅಂತ ದೇವರು ಅನುಗ್ರಹಿಸಿದಂತೆ ಅವನ ಪ್ರಸಾದ ಆದಂತೆ ಅಂತ ಹೇಳಿಬಿಟ್ರೆ ಮುಗಿದೋಯ್ತು ಹೀಗೆ ಎಷ್ಟೋ ಜನ್ಮಗಳ ನಂತರದಲ್ಲಿ ಅನ್ನುವ ಅರ್ಥದೊಂದಿಗೆ ಅನೇಕ ಸಾಧನೆಗಳ ಪಕ್ವತೆಯೊಂದಿಗೆ ಅವನ ಯೋಗ್ಯತೆಯ ಹಾಗೆ ಅಂತ ಅಲ್ಲಿ ಮತ್ತೆ ಮನ್ವಂತರ ಮುಗಿಬೇಕು ಮನ್ವಂತರ ಅಂದರೆ ಬ್ರಹ್ಮ ಮನವ ಬ್ರಹ್ಮಕಲ್ಪ ಆಗಬೇಕು ಅದು ಮುಗಿದಂದ್ರೆ ಕಾಲ ದೇಶ ಇದನ್ನೆಲ್ಲ ಇಟ್ಕೊಳ್ಳಿಕ್ಕೆ ಉಂಟು ಅದನ್ನೆಲ್ಲ ಇಟ್ಕೊಳ್ಳಿಕ್ಕೆ ಒಂದು ಹೇಳಿದ ಶಬ್ದದು ಅಂದರೆ ಸಣ್ಣ ಶಬ್ದ ಆದರೂ ಸಿದ್ಧಾಂತದಲ್ಲಿ ದೊಡ್ಡ ವಿಷಯ ಅದು ಅದು ಹೇಳಲೇಬೇಕಾದ್ರಿಂದ ಕೃಷ್ಣ ಹೇಳಿದ್ದಾನೆ ಹೀಗೆ ಭಾಳ ಸುಂದರವಾದ ಅದಕ್ಕೆ ಹೇಳಿದ್ದು ತುಂಬ ತುಂಬ ಗೀತೆಯ ನಡುವಿನಲ್ಲಿ ಸಿಗತಕ್ಕಂಥ ಒಂದು ಅದ್ಭುತವಾದಂತಹ ಗೆರೆ ತ್ರಿ ಕೃಷ್ಣ ಪಣಮಸ್ ದೇಹ ತ್ರಿ ಕೃಷ್ಣಾ ಪಣಮಸ್ ಏ ತ್ರಿ ಕೃಷ್ಣ ಪಣಮಸ್ ದೇಹ ತ್ರಿ ಕೃಷ್ಣ ಪಣಮಸ್ ಏ